ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೊನ್ನಾವರ ತಾಲೂಕಿನ ಕಾಸರಕೋಟ್ ಟೊಂಕದ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನಾ ಪ್ರದೇಶವು ಸೇರಿದಂತೆ ಇಲ್ಲಿನ ಕಡಲ ತೀರದಲ್ಲಿ ಕಳೆದ ಎರಡು ದಿನಗಳಿಂದ ರಿಡ್ಲೆ ಜಾತಿಯ ಕಡಲಾಮೆಗಳು ನೂರಾರು ಸಂಖ್ಯೆಯಲ್ಲಿ ಮೊಟ್ಟೆ ಇಡುತ್ತಿವೆ. ಕಳೆದ 45 ದಿವಸಗಳ ಮುಂಚೆ ಇಲ್ಲಿನ ಕಡಲ ತೀರದಲ್ಲಿ ಕಡಲಾಮೆಗಳು ಇಟ್ಟಿರುವ ಮೊಟ್ಟೆಗಳು ಒಡೆದು ಮರಿಗಳು ಜನಿಸುವ ಪ್ರಕೃತಿದತ್ತ ನೈಸರ್ಗಿಕ ಪ್ರಕ್ರಿಯೆಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬದ ಅನುಭವ ನೀಡುತ್ತಿದೆ. ಇಲ್ಲಿನ ಕಡಲ ತೀರಕ್ಕೆ ಪ್ರಾಣಿ ಪ್ರಿಯರು ಹಾಗೂ ಪ್ರವಾಸಿಗರು ಅಪಾರ ಸಂಖ್ಯೆಯಲ್ಲಿ ಭೇಟಿ ನೀಡಿ ಸಂಭ್ರಮ ಪಡುತ್ತಿರುವುದು ಒಂದೆಡೆಯಾದರೆ, ಅಳಿವಿನ ಅಂಚಿನಲ್ಲಿರುವ ಅಪರೂಪದ ರಿಡ್ಲೆ ಜಾತಿಯ ಆಮೆಗಳ ಮೊಟ್ಟೆಗಳಿಗೆ ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ನಾಗರಿಕರು ಜತನದಿಂದ ಸಂರಕ್ಷಣೆ ಮಾಡುತ್ತಿರುವ ಇಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯ ಮೀನುಗಾರರ ಕಾಳಜಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬೃಹತ್ ಗಾತ್ರದ ಕಡಲಾಮೆಯೊಂದು ಮೊಟ್ಟೆ ಇಡುವುದನ್ನು ಪ್ರತ್ಯಕ್ಷವಾಗಿ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ಅಪರೂಪದ ಘಟನೆ ಮತ್ತು ಮರಳು ಗೂಡುಗಳಿಂದ ಕಡಲಾಮೆ ಮೊಟ್ಟೆಗಳು ಒಂದೊಂದಾಗಿ ಹೊರಬರುತ್ತಿರುವ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಂಡು ಜನರು ಸಂತಸಪಟ್ಟರು. ಇಲ್ಲಿನ ಜೈನ ಜಟಗೇಶ್ವರ ಯುವ ಸಮಿತಿಯ ಭಾಸ್ಕರ್ ತಾಂಡೇಲ್, ರಮೇಶ್ ತಾಂಡೇಲ್, ರಾಜೇಶ್ ತಾಂಡೇಲ್, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಹಲವು ಸಾರ್ವಜನಿಕರು ಮೊಟ್ಟೆಗಳ ಸಂರಕ್ಷಣೆಗೆ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದು ಮತ್ತು ಮೊಟ್ಟೆ ಮರಿ ಆಗುವವರೆಗೆ ಜತನದಿಂದ ಸಂರಕ್ಷಣೆ ಮಾಡುತ್ತಿರುವುದು ಇಲ್ಲಿ ಹಲವು ವರ್ಷಗಳಿಂದ ನಡೆದು ಬಂದಿದೆ. ಕಾಸರಕೋಟ್ ಟೊಂಕದ ಕಡಲ ತೀರವನ್ನು ಹಲವು ವರ್ಷಗಳಿಂದ ಅಳಿವಿನ ಅಂಚಿನಲ್ಲಿರುವ ಅಪರೂಪದ ರಿಡ್ಲೆ ಜಾತಿಯ ಆಮೆಗಳು ಇಲ್ಲಿ ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿಗೆ ಆದ್ಯತೆ ನೀಡುತ್ತಿರುವುದು ವಿಶೇಷವಾಗಿದೆ. ಮುಂದಿನ ಒಂದು ತಿಂಗಳ ಕಾಲ ಈ ಅಪರೂಪದ ದೃಶ್ಯವನ್ನು ಆಗಾಗ್ಗೆ ಪ್ರತ್ಯಕ್ಷ ಕಣ್ತುಂಬಿಕೊಳ್ಳಲು ಇಲ್ಲಿನ ಕಡಲ ತೀರದಲ್ಲಿ ಲಭ್ಯವಿದ್ದು ಸ್ಥಳೀಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಭೇಟಿ ನೀಡಿ ಕಡಲಾಮೆ ಮರಿಗಳನ್ನು ಸಮುದ್ರಕ್ಕೆ ಸೇರಿಸಿ ಸಂಭ್ರಮಿಸಬಹುದಾಗಿದೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024 ನಿಮಿತ್ತ ಚುನಾವಣೆ ಸಂಬಂಧಿತ ಯಾವುದೇ ವಿಷಯದ ಬಗ್ಗೆ ದೂರು ನೀಡಲು ಭಟ್ಕಳ ತಹಶೀಲ್ದಾರ್ ಕಚೇರಿಯಲ್ಲಿ 24x7 ಕಂಟ್ರೋಲ್ ರೂಮ್ ಅನ್ನು ತೆರೆಯಲಾಗಿದ್ದು, ಇದು ದಿನದ 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸಲಿದೆ ಎಂದು ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಹೇಳಿದರು. ಎಲ್ಲಾ ಪಕ್ಷದ ಮುಖಂಡರೊಂದಿಗೆ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಾಯಕ ಆಯುಕ್ತರು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದು, ಈ ತಂಡದಲ್ಲಿ ಭಟ್ಕಳ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್, ಹೊನ್ನಾವರ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಭಾಗಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣಾ ಪ್ರಯುಕ್ತ 12 ಏಪ್ರಿಲ್ನಂದು ನೋಟಿಫಿಕೇಶನ್ ಹೊರಡಿಸಲಿದ್ದು, ನಾಮಪತ್ರ ಸಲ್ಲಿಸಲು 19 ಕೊನೆಯ ದಿನ. 20 ನಾಮಪತ್ರ ಪರಿಶೀಲನೆ, 22 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು, 7 ಮತದಾನ ನಡೆಯಲಿದೆ, 4 ಮತ ಎಣಿಕೆ ನಡೆಯಲಿದೆ ಎಂದರು. ಒಟ್ಟು 248 ಮತಗಟ್ಟೆಗಳನ್ನು ತೆರೆಯಲಾಗುವುದು. ಇದರಲ್ಲಿ 37 ಸೂಕ್ಷ್ಮ ಮತಗಟ್ಟೆ, 37 ಹಾಗೂ 9 ಅತಿಸೂಕ್ಷ್ಮ ಮತಗಟ್ಟೆ ತೆರೆಯಲಾಗಿದೆ ಎಂದರು. ಸದ್ಯ ಮಾದರಿ ನೀತಿ ಸಂಹಿತೆ ಮುಕ್ತಾಯವಾಗುವ ತನಕ ಯಾವುದೇ ಸಭೆ ಸಮಾರಂಭಗಳು ನಡೆಸುವುದಾಗಲಿ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಸಬಾರದು. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಅನುಮತಿ ಪಡೆಯಬೇಕು. ಸದ್ಯ ಯಾವುದೇ ಅನುಮತಿ ಪಡೆಯಲು ಸಹಾಯಕ ಆಯುಕ್ತರ ಕಚೇರಿ ಸಮೀಪ ಅನುವು ಮಾಡಿಕೊಡಲಾಗಿದೆ ಹಾಗೂ ಚುನಾವಣೆ ಸಂಬಂಧಿತ ಯಾವುದೇ ದೂರುಗಳನ್ನು ನೀಡಲು ಭಟ್ಕಳ ತಹಶೀಲ್ದಾರ್ ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ ಅನ್ನು ತೆರೆಯಲಾಗಿದ್ದು, 0838523722ಕ್ಕೆ ಕರೆ ಮಾಡಿ ದೂರು ನೀಡಬಹುದು. ತಾಲೂಕಿನಲ್ಲಿ ಮಾದರಿ ನೀತಿ ಸಂಹಿತೆ ಪಾಲನೆ ನಿಟ್ಟಿನಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್, ವಿಡಿಯೋ ಸರ್ವೆಲೆನ್ಸ್ ತಂಡ, ವಿಡಿಯೋ ವೀಕ್ಷಣಾ ತಂಡ, ಅಂಕಿಅಂಶ ಪರಿಶೀಲನಾ ತಂಡ, ಸೆಕ್ಟರ್ ಅಧಿಕಾರಿಗಳು, ಲೆಕ್ಕಪತ್ರ ತಂಡ ಸೇರಿದಂತೆ ವಿವಿಧ ತಂಡಗಳಿಗೆ ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು, ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಿದ್ದು, ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಗೆಜೆಟ್ ನೋಟಿಫಿಕೇಶನ್ ಆಗಿರುತ್ತೆ. ಅಂಡ್ ನನ್ನ ಟೀಮ್ನಲ್ಲಿ ತಹಸೀಲ್ದಾರ್ ಇರ್ತಾರೆ. ಅಂಡ್ ಹೊಸದಾಗಿ ನಮ್ಮ ಭಟ್ಕಳ ತಹಸೀಲ್ದಾರ್ ನಾಗರಾಜ್ ನಾಯ್ಕಡ ಅಂತ ಜಾಯ್ನ್ ಆಗಿದ್ದಾರೆ. ಅಂಡ್ ಹೊನ್ನಾವರದಿಂದ ಹೊನ್ನಾವರ್ ಕಾನ್ಸ್ಟಿಟ್ಯೂನ್ಸಿ ಮಂಕಿ ಅಂಡ್
ಮಾವಿನ ಕುರುವ ಹೋಬಳಿಗೆ ಸಂಬಂಧಪಟ್ಟಂಗೆ ರವಿರಾಜ್ ದೀಕ್ಷಿತ್ ಅಸೆಂಬ್ಲಿಯಲ್ಲಿದ್ದಾರೆ. ಅದರಲ್ಲಿ ಎರಡು ಕಾನ್ಸ್ಟಿಟ್ಯೂನ್ಸಿ ಡಿವೈಡ್ ಆಗುತ್ತೆ. ಸೊ ಅದನ್ನ ಇಲ್ಲಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ವ್ಯಾಪ್ತಿ ಮಟ್ಟಕ್ಕೆ ಮಾತ್ರ ನಾನು ಸಹಾಯಕ ಚುನಾವಣಾ ಅಧಿಕಾರಿ ಆಗಿರ್ತೀನಿ. ಅಂಡ್ ಏನೇ ಇನ್ಫಾರ್ಮೇಶನ್ ಅಂಡ್ ಡಿಸ್ಕ್ರಿಪ್ಷನ್ ಪ್ರತಿಯೊಂದನ್ನು ರಿಟರ್ನಿಂಗ್ ಆಫೀಸರ್ಸ್ ಇರುತ್ತೆ. ನಾನು ಈ ಅಸೆಂಬ್ಲಿ ಮಟ್ಟದಲ್ಲಿ ಇನ್ಫಾರ್ಮೇಶನ್ ನಿಮಗೆ ರವಾನೆ ಮಾಡ್ತೀನಿ ಹೊರತು ನಮ್ಮದೇ ಯಾವುದು ಡಿಸಿಷನ್ಸ್ ಇರೋದಿಲ್ಲ. ಪ್ರತಿಯೊಂದು ರಿಟರ್ನಿಂಗ್ ಆಫೀಸರ್ಸ್ ಮೇನ್ ಡಿಸಿಷನ್ಸ್ ಇರುತ್ತೆ. ಈ ಒಂದು ಇನ್ಫಾರ್ಮೇಶನ್ ನಾನು ಫಸ್ಟ್ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೇಡಮ್ ಆಲ್ರೆಡಿ ಒಂದು ಪ್ರೆಸ್ ಮೀಟ್ ತಗೊಂಡಿದ್ದಾರೆ ಅಂಡ್ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಎಂ ಸಿ ಸಿ ಪ್ರಿಪರೇಷನ್ಸ್ ಆಗಿರ್ಬೋದು ಅಂಡ್ ಇದರದ್ದು ಹೇಗೆ ನಾವು ಪ್ರಿಪೇರ್ ಆಗಿದ್ದೀವಿ ಮತಗಟ್ಟೆ ವೈಸ್ ಅಂಡ್ ಬೇರೆ ಒಂದು ಆಸ್ ಅಂಡ್ ವೆನ್ ಎಲೆಕ್ಷನ್ ಕಮಿಷನ್ ಏನೇನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದ್ರ ಬಗ್ಗೆ ಪ್ರಿಪರೇಷನ್ ಬಗ್ಗೆ ಮೇಡಮ್ ಕೂಡ ಟೈಮ್ ಟು ಟೈಮ್ ಇನ್ಫಾರ್ಮೇಶನ್ ತಲುಪಿಸಿದರೆ. ಅಸೆಂಬ್ಲಿಗೆ ಸಂಬಂಧಪಟ್ಟಂಗೆ ಇಲ್ಲಿನ ಪೊಲಿಟಿಕಲ್ ಪಾರ್ಟೀಸ್ ನ ಮುಖ್ಯಸ್ಥರನ್ನ ಕರೆದು ನಾನು ಇನ್ಫಾರ್ಮೇಶನ್ ನ ಮೇಡಮ್ ಪರ್ಮಿಷನ್ ಒಂದಿಗೆ ನಾನು ನಿಮಗೆ ರವಾನಿಸ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಓವರ್ಆಲ್ ಎಂಪಿ ಎಲೆಕ್ಷನ್ಸ್ ಬಂದು ಏಳು ಫೇಸ್ ನಲ್ಲಿ ನಡೆಯುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಎರಡು ಫೇಸ್ ಫೇಸ್ ಟೂ ಅಂಡ್ ತ್ರೀ ಓವರ್ ಫೇಸ್ ನಲ್ಲಿ. ಸೊ ನಮ್ಮ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂನ್ಸಿ ನಂಬರ್ 12 ಥರ್ಡ್ ಫೇಸ್ ನಲ್ಲಿ ನಡೆಯುತ್ತೆ. ಅಂದ್ರೆ ಅದರದ್ದು ಟೈಮ್ ಲೈನ್ ಹೇಳ್ಬಿಡ್ತೀನಿ. ಅಧಿಸೂಚನೆ ಹೊರಡಿಸುವ ದಿನಾಂಕ 12/4/2024. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 19/4/2024. ನಾಮಪತ್ರ ಪರಿಶೀಲನೆ ಸ್ಕ್ರೂಟಿನಿ ಆಫ್ ನಾಮಿನೇಷನ್ ಪೇಪರ್ಸ್ 20/4/2024. ನಾಮಪತ್ರ ಹಿಂಪಡೆಯಲು ಅಂದ್ರೆ ವಿಡ್ರಾವಲ್ ಆಫ್ ದ ನಾಮಿನೇಷನ್ 22/4/2024. ಪೋಲ್ ಡೇ ಬಂದು ಅಂದ್ರೆ ಮತದಾನದ ದಿನಾಂಕ 7/5/2024. ಮತ ಎಣಿಕೆ ಅದು ಓವರ್ಆಲ್ ಆಲ್ ಓವರ್ ಇಂಡಿಯಾ ಸೇಮ್ ದಿನ ನಡೆಯುತ್ತೆ. ಅದು 4/6/2024. 4th June 2024. ಚುನಾವಣೆ ಮುಕ್ತಾಯಗೊಳ್ಳುವ ದಿನಾಂಕ 6/6/2024. ಎಸ್, ಕಮಿಂಗ್ ಟು ಭಟ್ಕಳೆ ಕಾನ್ಸ್ಟಿಟ್ಯೂಯೆನ್ಸಿ ಸಂಬಂಧಪಟ್ಟಿನ ವಿವರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಒಟ್ಟು ಮತದಾನದ ಸಂಖ್ಯೆ 225,128 ಜನ ಇದ್ದಾರೆ. ಇದರಲ್ಲಿ ಪುರುಷರು 114,053, ಮಹಿಳೆ 111,075. ಪಿಡಬ್ಲ್ಯೂಡಿ ವೋಟರ್ಸ್ ಬಂದು 3,067. 80+ ವಯಸ್ಸಿನ ಮತದಾರರು 1,898. ತೃತೀಯ ಲಿಂಗ ಸೊನ್ನೆ ಅಂಡ್ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂಗೆ 248 ಮತಗಟ್ಟೆಗಳಿರುತ್ತೆ. ವಲ್ನರಬಲ್ ಅಂದ್ರೆ ಎಲ್ಲಿ ವಲ್ನರಬಲ್ ಪಾಕೆಟ್ಸ್ ಅಂತ ಹೇಳ್ತಾರೆ. ಎಲ್ಲಿ ಸ್ವಲ್ಪ ಇದು ಅತಿ ಜಾಗರೂಕತೆಯಿಂದ ಇರಬೇಕಾಗಿರುವಂತಹ ಮತಗಟ್ಟೆಗಳು ವಲ್ನರಬಲ್ ಮತಗಟ್ಟೆಗಳು 9 ಇರುತ್ತೆ. ಕ್ರಿಟಿಕಲ್ ಸೂಕ್ಷ್ಮ ಪ್ರದೇಶಗಳು ಅಂದ್ರೆ 37 ಮತಗಟ್ಟೆಗಳಿರುತ್ತೆ. ಸೊ ಮಾದರಿ ನೀತಿ ಸಂಹಿತೆ 16/3/2024 ಜಾರಿ ಬಂದಿದೆ. ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಕೂಡಲೇ ಜಾರಿಗೆ ಬಂದಿದೆ. ಇದರ ಕುರಿತು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಂ ಸಿ ಸಿ ನ ನಾವು ಪಾಲಿಸಬೇಕಾಗುತ್ತೆ. ಎಸ್ಪೆಷಲಿ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು, ಜನರಲ್ ಪಬ್ಲಿಕ್ ಆಗಿರ್ಬೋದು, ಪ್ರತಿಯೊಬ್ಬರೂ ಅದನ್ನ ಅನ್ವಯಿಸುತ್ತೆ. ಮೊಟ್ಟ ಮೊದಲನೇದಾಗಿ ನಮಗೆ ಮೇನ್ ಕ್ವೆಶನ್ ಬರೋದೇ ಕ್ಯಾಶ್ ಕ್ಯಾರಿ ಎಷ್ಟು ಇರ್ಬೋದು. ನಾನು ಮೇನ್ ಹೈಲೈಟ್ಸ್ ಮಾತ್ರ ಹೇಳ್ತೀನಿ. ಸೊ ಇನ್ ಡೀಟೇಲ್ ಎಂ ಸಿ ಸಿ ರಿಗಾರ್ಡಿಂಗ್ ನಾವೊಂದು ಸ್ಮಾಲ್ ನೋಟ್ ಮಾಡ್ಕೊಂಡಿದ್ದೀವಿ, ಅದನ್ನ ಬೇಕಾದ್ರೆ ನಿಮಗೆ ಕೊಡ್ತೀವಿ. ಬಟ್ ದಿಸ್ ಇಸ್ ನಾಟ್ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಎಂ ಸಿ ಸಿ ರೂಲ್ಸ್. ಬಟ್ ಕೆಲವೊಂದು ಮುಖ್ಯವಾದದ್ದನ್ನ ನಾನು ಬೇಕಿದ್ರೆ ನಿಮಗೆ ಇನ್ಫಾರ್ಮೇಶನ್ ನಾನು ಕೊಡಿಸ್ತೇನೆ. ಪಾರ್ಟಿ ಮೀಟಿಂಗ್ಸ್ ಆಗ್ಲಿ, ಕ್ಯಾಂಪೇನಿಂಗ್ ಆಗ್ಲಿ, ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಅಂಡ್ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ನೀವು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಅಂಡ್ ಬ್ಯಾನರ್ಸ್ ಹಚ್ಚೋದಕ್ಕೆ, ಪೋಸ್ಟರ್ಸ್ ಅಂಡ್ ಕಾನ್ಫರೆನ್ಸ್ ಹಚ್ಚೋದಕ್ಕೂ ನೀವು ಪರ್ಮಿಷನ್ಸ್ ತಗೊಳ್ಬೇಕಾಗತ್ತೆ. ಅಂಡ್ ಡಿಫ್ರೆಂಟ್ ಹಂತದಲ್ಲಿ ತಗೊಳ್ಬೇಕಾಗತ್ತೆ. ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕ ಅಲ್ಲಿ ಕೆಲವೊಂದು ಪರ್ಮಿಷನ್ಸ್ ನಾನು ಕೊಡ್ತೀವಿ. ನಾನು ಅದನ್ನ ಓದಕ್ಕೋದಲ್ಲ, ನಾನು ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ತೀನಿ ಇಲ್ಲಿ ಯಾವ್ಯಾವ ಪರ್ಮಿಷನ್ಸ್ ಕೊಡ್ತೀವಿ ಅನ್ನೋದನ್ನ ಮಾತ್ರ ನಾನು ಓದಿ ಹೇಳ್ತೀನಿ. ಪೊಲಿಟಿಕಲ್ ಪಾರ್ಟೀಸ್ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾಂಪೇನಿಂಗ್ ರಿಗಾರ್ಡಿಂಗ್ ಮಾತ್ರ ನಾನು ಎಆರ್ಒ ಆಫೀಸ್ ನಲ್ಲಿ ನಾನು ಪರ್ಮಿಷನ್ಸ್ ಕೊಡ್ತೀನಿ. ಅದಕ್ಕೆ ನಮ್ಮ ಟೀಮ್ಸ್ ಕೂಡ ಪ್ರಿಪೇರ್ ಆಗಿದೆ. ಅಲ್ಲಿ ನನ್ನ ಪಕ್ಕದಲ್ಲಿ ಕೋರ್ಟ್ ಹಾಲ್ ಇದೆಯಲ್ಲ, ಅಲ್ಲಿರೆಲ್ಲ ಟೀಮ್ಸ್ ಕೂಡ ಸೆಟಪ್ ಆಗಿದೆ. ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದೀವಿ. ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು, ಪಿಡಬ್ಲ್ಯೂಡಿ ಆಗಿರ್ಬೋದು, ಆರ್ಟಿಒ ಆಗಿರ್ಬೋದು, ಪೊಲೀಸ್ ಪರ್ಮಿಷನ್ಸ್ ಅಂಡ್ ಮುನ್ಸಿಪಾಲಿಟಿ ಪರ್ಮಿಷನ್, ಯಾವುದನ್ನೇ ನೀವು ಬೇರೆ ಬೇರೆ ಆಫೀಸ್ಗಳಿಗೆ ಹೋಗಿ ನಿಮ್ಮ ಟೈಮ್ ವ್ಯರ್ಥ ಮಾಡಿದ್ರೆ ಇಲ್ಲಿ ಒಂದು ಕಡೆ ಬಂದು ನಿಮ್ಗೆ ಒಂದು ಸಿಂಗಲ್ ವಿಂಡೋನಲ್ಲಿ ನಿಮ್ಗೆ ಎಲ್ಲಾ ಪರ್ಮಿಷನ್ಸ್ ಸಿಗೋ ತರ ಒಂದು ಸಿಸ್ಟಮ್
ಆರ್ಒ ಆಫೀಸ್ ಮೇಲೂ ಆಗಿದೆ, ಇಲ್ಲಿ ಎಆರ್ಒ ಆಫೀಸ್ ಮೇಲೂ ಕೂಡ ನಾವು ಅದನ್ನ ಸೆಟಪ್ ಮಾಡಿರ್ತೀವಿ. ಇಲ್ಲಿ ಅದೇ ಹೇಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಧಾರ್ಮಿಕ ಆಚರಣೆಗಳು ರಿಗಾರ್ಡಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಪೊಲಿಟಿಕಲ್, ಇದನ್ನ ತಹಸೀಲ್ದಾರ್ ಅವರ ಹಂತದಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಜಾತ್ರೆ ಆಗಿರ್ಬೋದು, ಯಕ್ಷಗಾನ ಆಟಗಳು ಅಥವಾ ಬೇರೆ ಸಣ್ಣ ಪುಟ್ಟ ವಿತ್ ವಿಚ್ ನಾಟ್ ಇಟ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ರಿಲಿಜಿಯಸ್ ಅಂಡ್ ಕಲ್ಚರಲ್ ಇರೋದನ್ನ ನೀವು ಅದನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಯಾವುದೇ ಪೋಸ್ಟರ್ಸ್ ಬ್ಯಾನರ್ಸ್ ಅಲ್ಲಿ ಹಚ್ಚುವಾಗಿಲ್ಲ. ಅಂಡ್ ಅಗೇನ್ ಆತರ ಏನಾದ್ರೂ ಮಾಡಿದ್ ಕಂಡು ಬಂದಲ್ಲಿ ನಾವು ಕೇಸ್ ಬುಕ್ ಮಾಡಬೇಕಾಗತ್ತೆ. ಇಟ್ ವಿಲ್ ಬಿ ಸೀರಿಯಸ್ ಒಫೆನ್ಸ್. ವಿತೌಟ್ ಪರ್ಮಿಷನ್ ನೀವು ಪೊಲಿಟಿಕಲಿ ಆ ಒಂದು ಪರ್ಮಿಷನ್ಸ್ ನ ಉಪಯೋಗಿಸ್ಕೊಂಡು ಎಸ್ ಅದನ್ನ ಧಾರ್ಮಿಕ ರಿಲೇಟೆಡ್ ಎಲ್ಲ ನಮ್ಮ ತಹಸೀಲ್ದಾರ್ ಹಂತದಲ್ಲಿ ಆಗತ್ತೆ. ಪೊಲಿಟಿಕಲಿ ಕ್ಯಾಂಪೇನಿಂಗ್ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಪರ್ಮಿಷನ್ಸ್ ಕೊಡ್ತೀವಿ. ಅಪ್ಲಿಕೇಶನ್ ಫಾರ್ ಡೋರ್ ಟು ಡೋರ್ ಕ್ಯಾನ್ವಸಿಂಗ್, ಲೌಡ್ ಸ್ಪೀಕರ್ ಪರ್ಮಿಟ್ ಬಗ್ಗೆ, ಟೆಂಪ್ರವರಿ ಪಾರ್ಟಿ ಆಫೀಸ್ ನೀವು ಇಲ್ಲಿ ಸೆಟಪ್ ಮಾಡ್ಕೊಬೇಕಂದ್ರೆ ಇಲ್ಲಿ ಪರ್ಮಿಷನ್ ತಗೊಳ್ಬಹುದು. ಕಾಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಅಂಡ್ ಹೋಲ್ಡಿಂಗ್ ಮೀಟಿಂಗ್ ವಿತ್ ಲೌಡ್ ಸ್ಪೀಕರ್, ಬ್ಯಾನರ್ಸ್, ಫ್ಲಾಗ್ಸ್, ವೆಹಿಕಲ್ ಪರ್ಮಿಟ್, ಅಪ್ಲಿಕೇಶನ್ ಫಾರ್ ವೆಹಿಕಲ್ ಪರ್ಮಿಟ್ ಅದು ಕಾನ್ಸ್ಟಿಟ್ಯೂಯೆನ್ಸಿ ಒಳಗಡೆ ಮಾತ್ರ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಾಗರಾಜ್ ನಾಯ್ಕಡ್ ಉಪಸ್ಥಿತರಿದ್ದರು. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಂಡಳಿ ಇದರ ಪರಿವಾರ ದೇವರಾದ ಶ್ರೀ ಶೀಗೆ ಹನುಮಂತ ದೇವಸ್ಥಾನ ಇದರ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಮಾರ್ಚ್ 21-23 ನಡೆಯಲಿದೆ ಎಂದು ದೇವಸ್ಥಾನದ ಮುಖ್ಯ ಅರ್ಚಕರಾದ ನಾಗರಾಜ್ ಭಟ್ ಹೇಳಿದರು. ಅವರು ಭಟ್ಕಳ ತಾಲೂಕಿನ ಮುಂಡಳಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಎಲ್ಲಾ ಸಮಾಜದ ಸಹಕಾರದಿಂದ 2010 ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದೇ ರೀತಿ 2020 ಇದರ ಪರಿಪಾಠ ದೇವರಾದ ಶ್ರೀ ಶೀಗೆ ಹನುಮಂತ ದೇವಸ್ಥಾನದ ನಿರ್ಮಾಣ ಮಾಡುವ ಬಗ್ಗೆ ಸಂಕಲ್ಪ ಇಟ್ಟುಕೊಂಡಿದ್ದೆವು. ಆದರೆ ಕೋವಿಡ್ನಿಂದಾಗಿ 5 ಬಳಿಕ ದೇವರ ಆಶೀರ್ವಾದದೊಂದಿಗೆ ಎಲ್ಲರ ಸಹಾಯ ಮತ್ತು ಸಹಕಾರದಿಂದ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. ಮಾರ್ಚ್ 22 ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಜ್ಞಾನೇಶ್ವರಿ ಪೀಠದ ಪರಮ ಪೂಜ್ಯ ಶ್ರೀ ಕ್ಷೇತ್ರ ಕರ್ಕಿಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಹಾಗೂ ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ಅದೇ ರೀತಿ ರಾತ್ರಿ 8 ಸ್ಥಳೀಯ ಮಹಿಳೆಯರಿಂದ ಭಜನಾ ಕುಣಿತ ನೆರವೇರಲಿದೆ ಹಾಗೂ ಮಾರ್ಚ್ 23 ರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ನಗರ ಧರ್ಮಸ್ಥಳ ಇದರ ಮಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬ್ರಹ್ಮ ಕಲಶೋತ್ಸವ ನೆರವೇರಿಸಲಾಗುವುದು ಹಾಗೂ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ 8 ಸ್ಥಳೀಯ ಪುರುಷರಿಂದ ಭಜನಾ ಕುಣಿತ ನೆರವೇರಲಿದ್ದು, ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಾಲೂಕಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಕೆಲಸಗಳಿಗೆಲ್ಲ ಹಿನ್ನಡೆ ಆಯಿತು, ಆದರೆ ಅದರ ಅವಧಿ 5 ತೆಗೆದುಕೊಂಡಿದ್ದೇವೆ. ಹಾಗಾಗಿ ಅದೀಗ 5 ಮುಗಿತಾ ಬಂದಿದೆ. ಹಾಗಾಗಿ ದೇವರ ಅನುಗ್ರಹದಿಂದ, ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಮತ್ತು ಪ್ರಧಾನ ದೇವರಾದಂತಹ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಆ ಕಾರ್ಯಕ್ಕೆ ಈಗ ಎಲ್ಲರ ಸಹಾಯ ಸಹಕಾರದೊಂದಿಗೆ ಹೊರಟಿದ್ದೇವೆ. ಅದೇ ರೀತಿಯಾಗಿ 22 ನಮ್ಮ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಮಹಾಸ್ವಾಮಿಗಳು ಕ್ಷೇತ್ರ ಕರ್ಕಿಯು ಇವರು ಪ್ರತಿಷ್ಠಾಕಾಲದಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಮತ್ತು 23 ನಮ್ಮ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಅವರು ಸಹ ಬ್ರಹ್ಮ ಕಲಶೋತ್ಸವ ಸಮಯದಲ್ಲಿ ಉಪಸ್ಥಿತಿಯಲ್ಲಿ ಇರುವರಿದ್ದಾರೆ. ಹಾಗಾಗಿ ಮತ್ತು 22 ಪ್ರತಿಷ್ಠಾಕಾಲದ ನಿಮಿತ್ತವಾಗಿ ಸಾರ್ವಜನಿಕವಾಗಿ ಮಹಾ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ 23 ಮಧ್ಯಾಹ್ನ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಅನ್ನದಾನವನ್ನು ಸಹ ಇಟ್ಟುಕೊಂಡಿದ್ದೇವೆ. ಮತ್ತು ಏನಾದರೂ ಒಂದು ಕಾರ್ಯಕ್ರಮವನ್ನು ಧಾರ್ಮಿಕವಾಗಿ ಮಾಡಬೇಕೆಂಬುವಂಥ ವಿಚಾರ ಇಟ್ಟುಕೊಂಡು ನಾವು 2 ಭಜನಾ ಕಾರ್ಯಕ್ರಮ ಅಂದರೆ ಭಜನಾ ಸ್ಪರ್ಧಾ ಕಾರ್ಯಕ್ರಮವನ್ನು ಸಹ ಇಟ್ಟುಕೊಂಡಿದ್ದೇವೆ. ಮೊದಲನೇ ದಿವಸ ಪುರುಷರಿಗೆ, ಮಹಿಳೆಯರಿಗೆ, ಹಾಗೆ 2 ಸ್ತ್ರೀಯರಿಗೆ ವಿಶೇಷವಾದಂಥ ಭಜನಾ ಕಾರ್ಯವನ್ನು ಸಹ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಊರಿನವರು, ಪರ ಊರಿನವರು, ಎಲ್ಲ ಸಮಾಜದವರು ಸಹ ಈ ಕಾರ್ಯದಲ್ಲಿ ಪಾಲ್ಗೊಂಡು ನಮ್ಮೊಟ್ಟಿಗೆ ಕೈ ಜೋಡಿಸಿ ಸಹಾಯ ಸಹಕಾರವಿಟ್ಟು ಈ ಕಾರ್ಯವನ್ನ ತಾವು ಸಹ ಪತ್ರಕರ್ತರೆಲ್ಲರೂ ಸಹ ಬಂದು ಪ್ರಸಾದ ಸ್ವೀಕರಿಸಿ ಆಂಜನೇಯನ ಕೃಪೆಗೆ ಪಾತ್ರ ಆಗಬೇಕಾಗಿ
ನಮ್ಮೆಲ್ಲ ಆಡಳಿತ ಮಂಡಳಿಯವರ ಒಂದು ವಿನಂತಿ. ಈ ಸಂದರ್ಭದಲ್ಲಿ ದೇವಸ್ಥಾನ ಅಧ್ಯಕ್ಷರಾದ ಷಣ್ಮುಖ ದೇವಾಡಿಗ, ದಿನೇಶ್ ನಾಯಕ್, ವಿನೋದ್ ಮೊಗೇರ್, ಗೋಪಾಲ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಶಿರಾಲಿ ಸಾರದಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ದಾನಿಗಳ ಸಹಕಾರ ಕೋರುತ್ತಿದ್ದೇವೆ ಎಂದು ಹಳೆಕೋಟೆ ಶ್ರೀ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಆರ್.ಕೆ. ನಾಯ್ಕ್ ಹೇಳಿದರು. ಅವರು ದೇವಸ್ಥಾನದ ಸಭಾಭವನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಹಿಂದುಳಿದ ವರ್ಗದವರ ಆಡಳಿತಕ್ಕೊಳಪಟ್ಟು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನ ಇದಾಗಿದ್ದು, ದೇವಸ್ಥಾನ ಹಾಗೂ ಇಲ್ಲಿನ ಮೂಲಭೂತ ಸೌಕರ್ಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿವೇಶನ ಖರೀದಿ ಪ್ರಯತ್ನ ನಡೆದಿದೆ. ದೇವಸ್ಥಾನದ ಎದುರಿನ ಸಭಾಭವನವನ್ನು ಸ್ಥಳಾಂತರಿಸುವ ಚಿಂತನೆ ಇದ್ದು, ಪರ್ಯಾಯ ಕ್ರಮದ ಬಗ್ಗೆ ಸಮಾಲೋಚನೆ ನಡೆದಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅನತಿ ದೂರದಲ್ಲಿ ಇರುವ ಐತಿಹಾಸಿಕ ಹಳೆ ಕೋಟೆಯನ್ನು ಸೇರಿಸಿಕೊಂಡು ಇಡೀ ಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಲು ಚರ್ಚಿಸಲಾಗಿದೆ. ದೇವಸ್ಥಾನದ ಮತ್ತು ಸುಭದ್ರ ಕಂಪೌಂಡ್ ಪ್ರವಾಸಿಗರ ಅನುಕೂಲಕ್ಕಾಗಿ ಸೂಕ್ತ ವಸತಿ ವ್ಯವಸ್ಥೆ ಕಲ್ಪಿಸುವ ಗುರಿ ಇದೆ. ದೇಶ ವಿದೇಶಗಳಲ್ಲಿ ನೆಲೆಸಿರುವ ಭಕ್ತರನ್ನು ಒಂದೆಡೆ ಸೇರಿಸಿ ಚಿಂತನ ಮಂಥನ ಕಾರ್ಯಕ್ರಮ ನಡೆಸುವ ಅಭಿಲಾಷೆಯೂ ಇದೆ ಎಂದು ವಿವರಿಸಿದರು. ಸಾರದಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಅಭಿವೃದ್ಧಿಗೆ ಈ ಹಿಂದೆ ಶಾಸಕರಾಗಿದ್ದ ಸುನೀಲ್ ನಾಯ್ಕ್ ಪ್ರಯತ್ನದಲ್ಲಿ 50 ಲಕ್ಷ ರೂಪಾಯಿ ಅನುದಾನ ಹರಿದು ಬಂದಿತ್ತು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪ್ರಯತ್ನದೊಂದಿಗೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಜಿಲ್ಲಾಡಳಿತದ ಖಾತೆಗೆ ಈಗಾಗಲೇ ಜಮೆಯಾಗಿದೆ. ಇದಕ್ಕಾಗಿ ಸಚಿವರಿಗೆ ದೇವಸ್ಥಾನದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಏಪ್ರಿಲ್ ತಿಂಗಳಲ್ಲಿ ಪುನರ್ ಪ್ರತಿಷ್ಠಾಪನೆ ವರ್ಧಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೂ ಮುನ್ನ ಸರ್ಕಾರದ ಅನುದಾನ ದೇವಸ್ಥಾನವನ್ನು ತಲುಪಲಿ ಎನ್ನುವ ಆಶಯ ನಮ್ಮದಾಗಿದೆ ಎಂದು ದೇವಸ್ಥಾನದ ಅಧ್ಯಕ್ಷ ಆರ್.ಕೆ. ನಾಯ್ಕ್ ತಿಳಿಸಿದರು. ಖಾತೆಗೆ ಬಂದು ಜಮಾ ಆದ್ಮೇಲೆ 1 ಕೋಟಿ ರೂಪಾಯಿ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಸಚಿವರು ಮಾಡಿದರೆ ಅವರಿಗೆ ತಮ್ಮ ಪರವಾಗಿ ತಮ್ಮ ಎದುರಿನ ಒಂದು ಅಭಿನಂದನೆ ಕೂಡ ಹೇಳಿಕ್ಕೆ ಇಷ್ಟಪಡ್ತಾರೆ. ಅವರು ಕೊಟ್ಟೇ ಕೊಡ್ತಾರೆ ಮತ್ತು ನಮಗೀಗ ಈಗಾಗಲೇ ಇವತ್ತೇ ಅವರು ಇದು ಬಂದಿದೆ, ಅದನ್ನು ಸಂಬಂಧಪಟ್ಟ ದಾಖಲೆಯನ್ನು ಕಳಿಸ್ಕೊಡಿ ಅಂತ ಹೇಳಿ ಡಿ ಸಿ ಆಫೀಸ್ನಿಂದ ನಮಗೆ ಒಂದು ಇದು ಬಂದಿದ್ದು, ಅವ್ರು ಬಂದು ಹೇಳೋಗಿದ್ದಾರೆ, ನಾವು ಡಾಕ್ಯುಮೆಂಟ್ಸನ್ನ ಎಲ್ಲ ಕೊಟ್ಟಿದ್ದೇವೆ. ಅದನ್ನು ಕೂಡ ಅವರು ಶೀಘ್ರವಾಗಿ ಅದು ಬಿಡುಗಡೆ ಮಾಡಿಕೊಡಲಿ, ನಮ್ಮ ಉತ್ಸವದ ಒಳಗಾಗಲು ಬರಲಿ ಎಂದು ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಸರಿಯಾದ ವಾತಾವರಣ ಗಾಳಿ ಬೆಳಕು ಒಂದು ವ್ಯವಸ್ಥೆ ಇಲ್ಲ, ಅವರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಹತ್ತಾರು ಬೇಡಿಕೆಗಳಿವೆ, ನಮ್ಮ ಆಗ್ಬೇಕಾದ ಕೆಲಸಗಳಿವೆ. ಅದಕ್ಕೆಲ್ಲಕ್ಕೂ ಏನಾದರೆ ಭಕ್ತರು ಮತ್ತು ದಾನಿಗಳು ನಮ್ಮೊಂದಿಗೆ ಒಂದು ಉದಾಹರಣೆ ನಮಗೆ ಈ ಒಂದು ಕ್ಷೇತ್ರಕ್ಕೆ ಸಹಾಯ ಮಾಡಲೇಬೇಕಾದ ಅಗತ್ಯತೆ ಇದೆ. ಇನ್ನು ನಮ್ಮ ಇಡೀ ಸಮಾಜದ ಒಂದು ದೊಡ್ಡ ಆಶೋತ್ತರವನ್ನು ಹೇಳಿದ್ರೆ, ಆಂಜನೇಯ ಸ್ವಾಮಿಯನ್ನ ರಥದಲ್ಲಿ ಕುಳಿಸಿ ರಥೋತ್ಸವವನ್ನು ಮಾಡಬೇಕು, ಆ ದೃಶ್ಯವನ್ನು ನೋಡಬೇಕು, ಅದನ್ನ ನಾವು ಕಣ್ ತುಂಬಿಕೊಳ್ಬೇಕು, ಆ ದೇವರ ಆಶೀರ್ವಾದ ನಾವು ಬೇಡಬೇಕು ಅನ್ನೋದು ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅಷ್ಟೊಂದು ಉಪಕರತೆ ಇದೆ. ನಮ್ಮ ಹಿಂದಿನ ಸಮಿತಿಯಲ್ಲಿ ಕೂಡ ಅದರ ಬಗ್ಗೆ ಪ್ರಸ್ತಾವನೆ ಇಟ್ಟಿದೆ, ಅದನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ದೇವಸ್ಥಾನದ ಮುಕ್ತೇಸರ ಸುಬ್ರಾಯ್ನಾಯ್ಕ ತೆರ್ನಮಕ್ಕಿ, ಮಾವಳ್ಳಿ ಹೋಬಳಿ ನಾಮಧಾರಿ ಅಭಿವೃದ್ಧಿ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸುಬ್ರಾಯ್ನಾಯ್ಕ ಗುಮ್ಮನಹಕ್ಲು ಮಾತನಾಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ನಾಗೇಂದ್ರ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ವಾಸು ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶವಾದ ಗುಣವಂತೆಯಲ್ಲಿ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಆಗುತ್ತಿರುವುದು ಸಾಂಸ್ಕೃತಿಕ ಅನನ್ಯತೆಯ ಅಪರೂಪದ ಅಪೂರ್ವ ಕಾರ್ಯಕ್ರಮವೆಂದು ಭಾವಿಸುತ್ತೇನೆ ಎಂದು ರಾಷ್ಟ್ರೀಯ ನಾಟ್ಯೋತ್ಸವದ 5ನೇ ದಿನದ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಖ್ಯಾತ ಸಾಹಿತಿಗಳಾದ ಜಿ.ಎಸ್. ಭಟ್ ಮೈಸೂರ್ ಅವರು ಅಭಿಪ್ರಾಯಪಟ್ಟರು. ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ಸರ್ಕಾರ ಗುರುತಿಸಿ ಸ್ಥಿರ ಅನುದಾನವನ್ನು ನೀಡುವಂತೆ ಆಗ್ರಹಿಸಿದರು. ನಿರಂತರ ಯಕ್ಷಗಾನ ಚಿಂತನೆಯ ಈ ಕೆರಮನೆಯ ನೆಲದಲ್ಲಿ ಯಕ್ಷಗಾನ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಬೇಕು. ತನ್ಮೂಲಕ ಸಂಶೋಧನೆಗಳು ನಡೆದು ಯಕ್ಷಗಾನದ ವಿಸ್ತಾರ ಸಮಾಜಕ್ಕೆ ತಲುಪಬೇಕು ಎಂದರು. ಯಕ್ಷಗಾನ ಅಕಾಡೆಮಿಯಲ್ಲಿ ಉತ್ತರ ಕನ್ನಡದವರನ್ನು ನಿರ್ಲಕ್ಷಿಸಿದ್ದನ್ನು ಕೂಡಲೇ ಸರಿಪಡಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯಮಾನ್ಯರಿಂದ ದೀಪ ಪ್ರಜ್ವಲನದ ಮೂಲಕ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಕೆರಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಸಮ್ಮಾನವನ್ನು ಸಾಗರದ ಕಲಾ ಸಂಘಟಕರಾದ
ಶ್ರೀ ಶುಂಠಿ ಸತ್ಯನಾರಾಯಣ್ ಭಟ್, ಜಾನಪದ ತಜ್ಞರು ಸಂಶೋಧಕರು ಆದ ಡಾಕ್ಟರ್ ಮೋಹನ್ ಕುಂಟಾರ್, ಕಣಿಪುರ ಮಾಸಪತ್ರಿಕೆಯ ಸಂಪಾದಕರಾದ ನಾರಾಯಣ್ ಚಂಬಲ್ ತಿಮಾರ್ ಇವರಿಗೆ ಪುರಸ್ಕರಿಸಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಶುಂಠಿ ಸತ್ಯನಾರಾಯಣ್ ಭಟ್ರವರು ಮಾತನಾಡಿ, ಸಂಘಟನೆಯು ಅತಿ ದುಸ್ತರವಾದ ಕೆಲಸ, ಅದರಲ್ಲಿಯೂ ಯಕ್ಷಗಾನ ಸಂಘಟನೆ ಕಷ್ಟ ಸಾಧ್ಯ. ಪ್ರಸ್ತುತ ಈ ಕಾಲದಲ್ಲಿ ದೇಶದ ವಿವಿಧ ಪ್ರಾಕಾರಗಳ ಕಲೆಯನ್ನು ಈ ನೆಲದಲ್ಲಿ ಪ್ರದರ್ಶಿಸುವಂತಹ ಅತ್ಯುತ್ತಮ ಕಾಯಕ ಮಾಡುತ್ತಿರುವ ಶ್ರೀ ಶಿವಾನಂದ ಹೆಗಡೆಯವರನ್ನು ಶ್ಲಾಘಿಸಿದರು. ಮೋಹನ್ ಕುಂಟಾರ್ ಅವರು ಮಾತನಾಡುತ್ತಾ, ವೇದ ಪುರಾಣ ಉಪನಿಷತ್ತುಗಳನ್ನು ಯಕ್ಷಗಾನ ಕಲೆಯ ಮೂಲಕ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳಿಗೆ ಸರಳವಾಗಿ ಮುಟ್ಟಿಸಬಹುದಾಗಿದೆ. ಕಲಾವಿದನಾದವನಿಗೆ ತಾಳ್ಮೆ, ಸಿದ್ಧತೆ, ಬದ್ಧತೆ, ಮಾನವೀಯ ಸಂವೇದನೆ, ಅಭಿಪ್ರಾಯ ಕೇಳುವ ಗುಣ ಮತ್ತು ಭಾವನೆಗಳಿದ್ದಲ್ಲಿ ಮನುಷ್ಯ ಸಂವೇದನೆಯ ಸಂವರ್ಧನೆ ಭಾವ ಮೂಡಿಸಲು ಸಾಧ್ಯ ಎಂದರು. ನಾರಾಯಣ್ ಚಂಬಲ್ ತಿಮಾರ್ರವರು ಮಾತನಾಡುತ್ತಾ, ನಾಟ್ಯೋತ್ಸವ ರಾಷ್ಟ್ರಮಟ್ಟದ ಕಲಾ ಪ್ರಕಾರವನ್ನು ವೈಭವೀಕರಿಸುವ ಉತ್ಸವವಾಗಿದೆ. ಪ್ರಬುದ್ಧ ಪ್ರೇಕ್ಷಕರನ್ನು ನಿರ್ಮಿಸುವ ಸಾಂಸ್ಕೃತಿಕ ಕಲ್ಪನೆಯ ಬೀಜವನ್ನು ವೃಕ್ಷವನ್ನಾಗಿಸುವ, ಭಾರತವನ್ನು ಅರಿಯುವ, ರಾಷ್ಟ್ರೀಯ ಕಲಾವಿದರನ್ನು ಹುಟ್ಟಿಸುವ ಧ್ಯೇಯ ರಾಷ್ಟ್ರೀಯ ನಾಟ್ಯೋತ್ಸವದಲ್ಲಿ ಗಮನಿಸಬಹುದಾಗಿದೆ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ NS ಹೆಗಡೆಯವರು ಮಾತನಾಡುತ್ತಾ, ಸಮಾಜದಲ್ಲಿ ಭಾವೈಕ್ಯತೆ ಮೂಡಿಸುವ, ಸಂಸ್ಕೃತಿಯನ್ನು ಬೆಳೆಸುವ ಮತ್ತು ಪರಂಪರೆಯನ್ನು ಮುಂದುವರಿಸುವ ಮಾಧ್ಯಮ ನಾಟ್ಯೋತ್ಸವದ ಉದ್ದೇಶವಾಗಿದೆ ಎಂದರು. ಕಲಾವಿದನ ಸಾರ್ಥಕ್ಯದ ಹಿಂದಿರುವ ಶ್ರಮ, ಆರಾಧನೆ, ನಿರಂತರ ತುಡಿತ ಮತ್ತು ಕಲಾವಿದನಲ್ಲಿರುವ ಆಸಕ್ತಿಯನ್ನು ಗುರುತಿಸಿ ಗೌರವಿಸುವ ಕಾರ್ಯ ಶ್ಲಾಘನೀಯ ಎಂದರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಶ್ರೀಧರ ಹೆಗಡೆ, ಪ್ರಾಧ್ಯಾಪಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾ, ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿ ಯಕ್ಷಗಾನದ ವಾತಾವರಣದಲ್ಲಿ ಬೆಳೆದಾಗ ತನ್ನ ಜೀವನ ಪಥದಲ್ಲಿ ಸಾಂಸ್ಕೃತಿಕ ಸಂವೇದನೆ ಪಡೆದು ಉತ್ತಮ ವ್ಯಕ್ತಿಯಾಗಲು ಸಾಧ್ಯ ಎನ್ನುವುದನ್ನು ತನ್ನ ಜೀವನದ ಉದಾಹರಣೆಗಳನ್ನು ಉಲ್ಲೇಖಿಸಿ ತಿಳಿಸಿದರು. ಊರಿನ ಮುಖಂಡರಾದ ಗಣಪಯ್ಯ ಗೌಡ ಮಾತನಾಡಿ, ನಾಟ್ಯೋತ್ಸವದಿಂದ ಕೆರಮನೆ ಎಂಬ ಗ್ರಾಮೀಣ ಪ್ರದೇಶ ದೇಶದ ನಕಾಶೆಯಲ್ಲಿ ಗುರುತಿಸುವಂತಾಗಿದೆ. ಈ ಪರಂಪರೆ ಮುಂದುವರಿದು ಸುದೀರ್ಘ ವಸಂತಗಳ ಸಾರ್ಥಕತೆ ಪಡೆಯಲಿ ಎಂದು ಹಾರೈಸಿದರು. ಯಕ್ಷಗಾನ ಶೈಲಿಯಲ್ಲಿ ಅನಂತ ಹೆಗಡೆ ದಂತಳಿಕೆ ಗಣಪತಿ ಸ್ತುತಿಗೈದರು. ಹಿಮ್ಮೇಳದಲ್ಲಿ ಮೃದಂಗ ವಾದಕರಾಗಿ ಶ್ರೀಧರ್ ಗೌಡ ಮತ್ತು ಚಂಡೆಯಲ್ಲಿ ಶ್ರೀಧರ್ ಮರಾಠೆ ಸಾಥ್ ನೀಡಿದರು. ಕೆರಮನೆ ಶಿವಾನಂದ ಹೆಗಡೆ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆರಮನೆ ಶ್ರೀಧರ್ ಹೆಗಡೆ ಸರ್ವರಿಗೂ ಶಾಲು ಹಾಕಿ ಗೌರವಿಸಿ ವಂದನೆಗಳನ್ನು ಸಮರ್ಪಿಸಿದರು. ಪ್ರದೀಪ್ ಕರ್ವ ಮತ್ತು GR ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರದಲ್ಲಿ ಸಾಂಸ್ಕೃತಿಕ ಸಿಂಚನವಾಗಿ ಹೈದರಾಬಾದ್ದಿಂದ ಆಗಮಿಸಿದ ಮುಕ್ತಿಶ್ರೀ ಇವರಿಂದ ಕಥಕ್ ನೃತ್ಯ ಪ್ರಸ್ತುತಗೊಂಡಿತು. ಗಾಯಕರಾಗಿ ನಾಗೇಶ್ ಅಳಗಾಂವ್ಕರ್, ತಬಲಾದಲ್ಲಿ ಆಶಯ ಕುಲಕರ್ಣಿ, ಹಾರ್ಮೋನಿಯಂನಲ್ಲಿ ಅಭಿಷೇಕ್ ಕುಲಕರ್ಣಿ, ಪಕ್ಕಾವಾದ್ನಲ್ಲಿ ಕೃಷ್ಣ ಸಾಲುಂಬೆ ನಿರ್ವಹಿಸಿದರು. ನಂತರದಲ್ಲಿ ನಾಟ್ಯಶ್ರೀ ಕಲಾತಂಡ ಶಿವಮೊಗ್ಗ ಇವರಿಂದ ಶರಸೇತು ಬಂದ ಯಕ್ಷಗಾನ ವಿದ್ವಾನ್ ದತ್ತಮೂರ್ತಿಯವರ ಸಂಚಾಲಕತ್ವದಲ್ಲಿ ಸುಂದರವಾಗಿ ಮೂಡಿಬಂದಿತು. ಭಟ್ಕಳ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘ ಭಟ್ಕಳ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಹಾಗೂ ಸರ್ಕಾರಿ ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದಲ್ಲಿ ವಿವಿಧ ಇಲಾಖೆಯ ನೌಕರರಿಗಾಗಿ ಮಣಿಪಾಲ್ ಆಸ್ಪತ್ರೆಯ ಪರಿಣಿತ ವೈದ್ಯರಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ನಾಗರಾಜ್ ನಾಯ್ಕಡ್, ಸಾಧಾರಣವಾಗಿ ಎಲ್ಲ ಇಲಾಖೆಯಲ್ಲೂ ಒಬ್ಬೊಬ್ಬ ನೌಕರರು 2-3 ಪ್ರಭಾರ ನಿಭಾಯಿಸುವ ಸಂದಿಗ್ಧತೆ ಇರುತ್ತದೆ. ವಿಡಿಯೋ ಕಾನ್ಫರೆನ್ಸ್ ಸಭೆ ಇನ್ನಿತರ ಕಾರ್ಯವನ್ನು ನಿರಂತರವಾಗಿ ಮಾಡುವುದರಿಂದ ನೌಕರರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಬೀರುತ್ತದೆ. ಆದ್ದರಿಂದ ಆರೋಗ್ಯ ತಪಾಸಣೆಯಂತಹ ಶಿಬಿರಗಳು ಸಮಯೋಚಿತವಾಗಿದೆ. ಇಂತಹ ಶಿಬಿರದ ಪ್ರಯೋಜನವನ್ನು ಎಲ್ಲ ನೌಕರರು ಪಡೆದುಕೊಳ್ಳಬೇಕು ಎಂದರು. ತಾಲೂಕು ವೈದ್ಯಾಧಿಕಾರಿಗಳಾದ ಸವಿತಾ ಕಾಮತ್ ಮಾತನಾಡಿ, ಹಳ್ಳಿಯ ಜನರು ಅವಿದ್ಯಾವಂತರಿಗೆ ವೈದ್ಯರು ಹೇಳಿದ ವಾಕ್ಯ ವೇದವಾಕ್ಯದಂತೆ, ನಾವು ಹೇಳಿದ ಕ್ರಮವನ್ನು ಅನುಸರಿಸುತ್ತಾರೆ. ಆದರೆ ವಿದ್ಯಾವಂತರು ಮತ್ತು ಸರ್ಕಾರಿ ನೌಕರರು ಯಾವುದೇ ರೀತಿಯ ಆರೋಗ್ಯ ತೊಂದರೆಗೆ ಒಳಗಾದಾಗ ಮೊದಲು ವೈದ್ಯರನ್ನು ನೋಡುವ ಮೊದಲು ಜಾಲತಾಣದಲ್ಲಿ ಜಾಲಾಡಿ ಪ್ರಶ್ನೆಗಳನ್ನು ಹೊತ್ತು ತರುತ್ತಾರೆ. ವೈಜ್ಞಾನಿಕವಾಗಿ ವೈದ್ಯರು ಸಲಹೆ ಮಾಡುವ ಔಷಧಗಳನ್ನು ಬಿಟ್ಟು ಅನ್ಯರು ಹೇಳುವ ಮನಸ್ಸಿಗೆ ಖುಷಿ ನೀಡುವ ಉಪಕ್ರಮವನ್ನು ಅನುಸರಿಸಲು ಹೋಗಿ ಆರೋಗ್ಯವನ್ನು ಮತ್ತಷ್ಟು ಹಾಳು ಮಾಡಿಕೊಳ್ಳುತ್ತಾರೆ ಎಂದರು. ನೌಕರರಿಗೆ ಅವರದೇ ಆದ ಹತ್ತು ಹಲವಾರು ಕಾರ್ಯ ಒತ್ತಡದಲ್ಲಿ ಅವರ ವೈಯಕ್ತಿಕ ಆರೋಗ್ಯನೇ ತಪಾಸಣೆ ಮಾಡ್ಕೊಳ್ಳಕ್ಕೆ ಆಗುದಿಲ್ಲ ಅಂತ ಸಂದರ್ಭ ಇದೆ. ಈಗಾಗಲೇ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ನಮ್ಮ ನೌಕರರಿಗೆ ಏನಾಗಿದೆ, ಎಲ್ಲ ಇಲಾಖೆಗಳಲ್ಲೂ ಸಹ
ಏನಾಗಿದೆ ಈಗ ಈ ಒಬ್ಬೊಬ್ಬರಿಗೆ ಎರಡು ಮೂರು ಚಾರ್ಜ್ ಇರ್ತದೆ, ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ಮತ್ತೆ ಪದೇ ಪದೇ ವಿ ಸಿ ಮೀಟಿಂಗು ಆ ಕೆಲಸ ಆಗಲಿಲ್ಲ ಈ ಕೆಲಸ ಆಗಲಿಲ್ಲ ಹೇಳಿ ವ್ಯಾಟ್ಸಪ್ಪಲ್ಲಿ ವಿ ಸಿ ಅದು ಇದು ಮಾಡೋದ್ರಿಂದ ಭಾರಿ ಟೈಮ್ ಒಳಗೆ ಆಗೋದಿಲ್ಲ. ಹಾಗಾಗಿ ಅವರ ಆರೋಗ್ಯದ ಮೇಲೆ ಭಾಳ ಪರಿಣಾಮ ಆಗ್ತದೆ. ಈ ನೌಕರರು ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವರು ಇಡೀ ಕುಟುಂಬದ ಆರೋಗ್ಯನೇ ಸರಿ ಇರೋದಿಲ್ಲ. ಅವರ ಅವಲಂಬಿತರ ಎಲ್ಲರೂ ಒಂಥರ ಸಿಕ್ಕ ಆದಂಗೆ ಆಗಿರ್ತದೆ, ಮಾನಸಿಕವಾಗಿರ್ತದೆ ದೈಹಿಕವಾಗಿ ಆಗಿರ್ತದೆ. ಹಾಗಾಗಿ ಶಿಬಿರ ಏರ್ಪಡಿಸಿದ್ದು ಭಾಳ ಸಮಯೋಚಿತ ಇದೆ. ಹಾಗೂ ಈ ಸಂದರ್ಭದಲ್ಲಿ ಈ ಶಿಬಿರದ ಎಲ್ಲ ಪ್ರಯೋಜನವನ್ನು ನಮ್ಮ ಎಲ್ಲ ನಮ್ಮ ನೌಕರರು ಪಡಿಬೇಕು ಹೇಳಿ ನಾನು ಇದು ಮಾಡ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಾಸ್ತಾವಿಕ ಮಾತನಾಡಿದ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್, ಸರ್ಕಾರಿ ನೌಕರರ ಸಂಘ ಕೇವಲ ನೌಕರ ಸ್ನೇಹಿ ಕೆಲಸವನ್ನು ಮಾಡುತ್ತಿಲ್ಲ, ಅದರ ಜತೆ ಜತೆಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡುತ್ತಿದೆ. ಸರ್ಕಾರಿ ನೌಕರರು ಮಾನಸಿಕ ಒತ್ತಡದಲ್ಲಿ ಕೆಲಸ ಮಾಡುವ ಸನ್ನಿವೇಶವನ್ನು ನಾವು ನೋಡುತ್ತಿದ್ದೇವೆ. ಕೆಲವು ಇಲಾಖೆಗಳಲ್ಲಿ 20 ಮಂದಿ ಕೆಲಸ ಮಾಡುವ ಜಾಗದಲ್ಲಿ ಕೇವಲ 5-10 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಿರುವಾಗ ಸಹಜವಾಗಿ ನೌಕರರು ಒತ್ತಡದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಇದರಿಂದಾಗಿ ಅತಿಯಾದ ಕೆಲಸದೊತ್ತಡ ನೌಕರರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆ ಕಾರಣಕ್ಕಾಗಿ ಇಂತಹ ಶಿಬಿರಗಳ ಅವಶ್ಯಕತೆ ಇದೆ ಎಂದರು. ಸಮಾವೇಶದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನೌಕರರಿಗೆ ಸೇವಾ ರತ್ನ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಹೀಗೆ ನಾ ಹೇಳ್ತಾ ಹೋದ್ರೆ ಒಂದು 100+ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಈ ಒಂದು ಶಿಬಿರವನ್ನು ಮಾಡಲಿಕ್ಕೆ ನನಗೆ ತುಂಬ ಸಹಕಾರವನ್ನು ನೀಡಿದವರು ಸವಿತಾ ಮೇಡಮ್. ಸವಿತಾ ಮೇಡಮ್ ಹತ್ರ ಹೇಳಿದಾಗ ಅವರು ಕೂಡಲೇ ಮಣಿಪಾಲ್ ಸಂಸ್ಥೆಯವ್ರ ಹತ್ರ ಮಾತಾಡಿ ಒಂದು ಡೇಟನ್ನು ಸಹ ನಮಗೆ ಫಿಕ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸವಿತಾ ಮೇಡಮನ್ನು ಈ ಸಂದರ್ಭದಲ್ಲಿ ಮಾತ್ರ ನೆನ್ಪಿಟ್ಕೊಳ್ಳೋದಲ್ಲ, ಎಲ್ಲ ಸಂದರ್ಭದಲ್ಲಿಯೂ ಸಹ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಒಂದೆರಡು ಉದಾಹರಣೆಯನ್ನು ನಾನು ಕೊಡ್ತೇನೆ. ಕಳೆದ ಒಂದು ಪ್ರತಿಭಾ ಕಾರಂಜಿ ನಡೀತಾ ಇತ್ತು ನಮ್ಮ ಒಂದು ತಾಲೂಕಿನಲ್ಲಿ. ಆ ಸಂದರ್ಭದಲ್ಲಿ ಟೆಂಪೋದಲ್ಲಿ ನಮ್ಮ ಶಿಕ್ಷಕರು ಶಿಕ್ಷಕಿಯರೇ ಇದ್ರು. ಸುಮಾರು 90% ಆ ಟೆಂಪೋದ ಬರ್ತಾ ಇರಬೇಕಾದ್ರೆ ಆ ಟೆಂಪೋ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ಕೆಲವರಿಗೆ ಮೇಜರು ಪೆಟ್ಟಾಯಿತು, ಕೆಲವರು ಸಣ್ಣ ಪುಟ್ಟ ಪೆಟ್ಟಾಯಿತು. ನಾನು ಕೂಡಲೇ ಸವಿತಾ ಮೇಡಮ್ಗೆ ಫೋನ್ ಮಾಡಿ ಹೇಳಿದೆ, ಮೇಡಮ್ ಈಗ ಆಗಿದೆ ಅಂತ, ಆ್ಯಂಬುಲೆನ್ಸ್ ಕಳಿಸ್ಬೇಕು ಅಂತ. ಕೂಡಲೇ ಆ್ಯಂಬುಲೆನ್ಸ್ ಕಳಿಸಿದ್ರು. ಆಮೇಲೆ ಕ್ಯಾಸುವಲ್ಟಿಯಲ್ಲಿ ಎಲ್ಲ ಡಾಕ್ಟರ್ ಇರುವಾಗ ನೋಡ್ಕೊಳ್ಳಿ ಮೇಡಮ್, ಆರ್ತು ಆಮೇಲೆ ಫಿಸಿಷಿಯನ್ನು ಬೇರೆ ಬೇರೆ ಎಲ್ಲ ಡಾಕ್ಟರ್ ಇರುವಾಗ ನೋಡ್ಕೊಳ್ಳಿ ಅಂತ ಹೇಳಿದೆ. ನಾನು ಆ್ಯಂಬುಲೆನ್ಸ್ ಮೇಲೆ ಕರ್ಕೊಂಡು ಬರ್ತಾ ಇದ್ದೇನೆ, ಎಲ್ಲ ಡಾಕ್ಟರ್ಸ್ ಸಹ ಕ್ಯಾಸುವಲ್ಟಿಯಲ್ಲಿ ರೆಡಿ ಆಗಿದ್ರು, ಅವರಿಗೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದೆ ಏನು ಮೇಜರ್ ಪೆಟ್ಟಾದವರಿಗೆ ಮಣಿಪಾಲ ಕುಂದಾಪುರ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ತಮ್ಗೆ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಭಟ್ಕಳ ಸರ್ಕಾರಿ ಆಸ್ಪತ್ರೆ ಹೇಗೆ ಕೆಲಸ ಮಾಡ್ತು ಅಂತ. ಅದರಲ್ಲೂ ಸವಿತಾ ಕಾಮತ್ತರವರ ನೇತೃತ್ವದಲ್ಲಿ ಬೇರೆ ಬೇರೆ ಜಿಲ್ಲೆ ತಾಲೂಕಿನಿಂದ ಬಂದಂಥ ಕೋವಿಡ್ ಪೇಷಂಟು ಎಲ್ಲೂ ಅವರಿಗೆ ಬೇರೆ ಕಡೆ ಗುಣ ಆಗದೆ ಭಟ್ಕಳದಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾದಂಥ ಅನೇಕ ಉದಾಹರಣೆಗಳಿದೆ. ಅವರು ಸಹ ಒಂದು ಶ್ಲಾಘನೀಯ ಮಾತುಗಳನ್ನು ಆಡೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪು ಮಾಡ್ಕೊಳ್ಬೇಕು ಮತ್ತು ಸರ್ಕಾರಿ ನೌಕರ ಸಂಘದಿಂದನೂ ಸಹ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಾವು ಚಪ್ಪಳೆ ಹೊಡೆದು ಅವರಿಗೆ ಅಭಿನಂದಿಸಬೇಕು ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರಿ ನೌಕರ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಅವರು ಸಹಕಾರ ನೀಡಿದ್ದಾರೆ. ನಾನು ಏನು ಹೇಳಿದ್ರು ಅವರು ಮಾಡುವಂತ ಹೇಳ್ತಿದ್ದಾರೆ. ಮೊನ್ನೆಷ್ಟೇ ನಮ್ಮ ಮಹಿಳಾ ದಿನಾಚರಣೆ ಮಾಡೋದಿತ್ತು, ಅದು ಕೋಡಪ್ ಕಂಡಕ್ಟ್ ಬಂತು, ನಾವು ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೂ ಸಹ ಅವರು ಏನ್ ಮಾಡ್ಬೇಕು ಅದನ್ನ ಅವೆಲ್ಲ ಸೇರ್ ಮಾಡುವಂತ ನಮ್ಗೆ ಧೈರ್ಯ ತುಂಬುವಂತ ಮಾತನ್ನು ಸಹ ಹೇಳಿದೆ. ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ರೋಗ, ಸ್ತ್ರೀ ರೋಗ, ಹೃದ್ರೋಗ, ಚರ್ಮ ರೋಗ, ಕಣ್ಣಿನ ರೋಗ, ಸಾಮಾನ್ಯ ರೋಗಗಳಿಗೆ ಸಂಬಂಧಪಟ್ಟ ನುರಿತ ತಜ್ಞರು ಹಾಜರಿದ್ದು ನೌಕರರ ಆರೋಗ್ಯ ಪರೀಕ್ಷೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕೆಎಂಸಿಯ ವೈದ್ಯರಾದ ಡಾಕ್ಟರ್ ಕವೀಶ್, ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಪ್ರಕಾಶ್ ಶಿರಾಲಿ, ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಕುಮಾರ್ ನಾಯ್ಕ್, ಎಚ್ ಜೆ ಹೆಗಡೆ, ಪರಮೇಶ್ವರ್ ನಾಯ್ಕ್ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ಈಶ್ವರ್ ನಾಯ್ಕ್ ಭಟ್ಕಳ್. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಭಟ್ಕಳ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ.
ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ, ಉತ್ತರ ಕನ್ನಡದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್. ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು, ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು, ಕುಕ್ಕರ್, ಮ್ಯಾಟ್, ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು, ಮಕ್ಕಳ ಆಟಿಕೆ ಸಾಮಗ್ರಿಗಳು, ಸ್ಟೇಷನರಿ, ಬೇಕರಿ ತಿಂಡಿ ತಿನಿಸುಗಳು ದೊರೆಯುತ್ತದೆ. ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು MRP ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು. ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು. ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ. ಬನ್ನಿ, ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ. ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ. ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ. ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ. ಉತ್ತಮ ಸಂಬಳ, ಊಟ, ವಸತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900012499. ಸಾಲ್ವಿ ಸೂಪರ್ ಮಾರ್ಕೆಟ್, ಅಡವಿಮಠ ಕಾಂಪ್ಲೆಕ್ಸ್, ಗುಂಡ್ಲುಪೇಟೆ. ಪ್ರೀತಿಯ ಗ್ರಾಹಕರೇ, ಸ್ನೇಹಿತರೆ, ನಿಮ್ಮ ಪ್ರೀತಿ ಸಹಕಾರದೊಂದಿಗೆ ನಿಮ್ಮ ನೆಚ್ಚಿನ ಸಾಲ್ವಿ ಸೂಪರ್ ಮಾರ್ಕೆಟ್ 4 ವರ್ಷ ಪೂರೈಸಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಎಂದು ಆಶಿಸುತ್ತೇವೆ. ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ 8/3/2024 ಒಳಗೆ 1,000 ರೂಪಾಯಿ ಮೇಲ್ಪಟ್ಟು ಸಾಮಗ್ರಿ ಖರೀದಿಸಿದ ಎಲ್ಲಾ ಗ್ರಾಹಕರಿಗೂ ಉಚಿತ ಉಡುಗೊರೆ ನೀಡಲಾಗುವುದು. ಗುಣಮಟ್ಟದ ದಿನಸಿ ಪದಾರ್ಥಗಳು ಹಾಗೂ ಗೃಹ ಬಳಕೆಯ ಎಲ್ಲಾ ವಸ್ತುಗಳು ಉತ್ತಮ ಹಾಗೂ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಗುಂಡ್ಲುಪೇಟೆ ವ್ಯಾಪ್ತಿಯ ಎಲ್ಲಾ ಗ್ರಾಹಕರಿಗೂ ಉಚಿತವಾಗಿ ಹೋಮ್ ಡೆಲಿವರಿ ನೀಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ ಸಾನ್ವಿ ಸೂಪರ್ ಮಾರ್ಕೆಟ್, ಅಡವಿಮಠ ಕಾಂಪ್ಲೆಕ್ಸ್, ಗುಂಡ್ಲುಪೇಟೆ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಆಚರಣೆ. ಮಂಗಳವಾರದಂದು ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಟ್ಕಳ ತಾಲೂಕಾಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾದ ಶ್ರೀಮತಿ ಸವಿತಾ ಕಾಮತ್, ಒಂದು ಅದ್ಭುತ ಕಾರ್ಯಕ್ರಮದ ಸಂಯೋಜನೆ ಎನ್ನುತ್ತಾ, ಮಹಿಳೆಯರು ಸಮಾಜದ ಮುಖ್ಯವಾಹಿನಿಯ ಕಡೆ ಬಂದಾಗ ಮಾತ್ರ ಸಮಾಜ ಸುಧಾರಣೆಯತ್ತ ಮುಖ ಮಾಡುತ್ತದೆ. ಆಧುನಿಕ ಕಾಲಘಟ್ಟದಲ್ಲಿ ಸಮಾಜದ ಎಡರು ತೊಡರುಗಳನ್ನು ದಾಟಿ ಒಂದು ಮಹಿಳೆ ಶಿಕ್ಷಣವನ್ನು ಪಡೆಯಬೇಕು. ಒಂದು ಹೆಣ್ಣು ಶಿಕ್ಷಿತರಾದರೆ ಇಡೀ ಸಮಾಜದ ಸುಧಾರಣೆಗೆ ನಾಂದಿ ಹಾಡುತ್ತಾಳೆ ಎಂದು ವಿವರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಕಿ ಭಾಗದ ಆರ್ಯಪ್ಪೋ ಶ್ರೀಮತಿ ಸವಿತಾ ದೇವಡಿಗ ಮಾತನಾಡಿ, ದೇಶದ ಹಲವು ಪ್ರಮುಖ ಕ್ಷೇತ್ರದಲ್ಲಿ ಮಹಿಳೆಯರು ಅಗ್ರಮಾನ್ಯರಾಗುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಮಹಿಳೆಯರು ಮತ್ತಷ್ಟು ಸದೃಢ ಮತ್ತು ಸಬಲರಾಗಬೇಕು. ಇಂದಿನ ಕಾಲದಲ್ಲಿ ಪುರುಷರಿಗಿಂತ ಹೆಚ್ಚು ಮಹಿಳೆಯರು ಶಿಕ್ಷಿತರಾಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದರು. ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದ ಶಿಕ್ಷಣಾಧಿಕಾರಿ ಕಚೇರಿಯ BRC ಆಗಿರುವ ಶ್ರೀಮತಿ ಪೂರ್ಣಿಮಾ ಮೊಗೇರವರು ಮಾತನಾಡಿ, ಹೆಣ್ಣು ಎಂದಿಗೂ ಅಬಲೆಯಾಗುವುದಿಲ್ಲ. ಆಕೆಗೆ ಒಂದು ಮನೆಯನ್ನು ನಿರ್ವಹಣೆ ಮಾಡುವ ಕೌಶಲ್ಯವಿದ್ದಂತೆ ಆಕೆ ಇಡೀ ಸಮಾಜದಲ್ಲಿ ಎಲ್ಲರೆದುರು ತಾನು ಉನ್ನತ ಸ್ಥಾನಕ್ಕೇರಿ ಬದುಕಬೇಕು ಎನ್ನುವ ಹಂಬಲ ಇರುತ್ತದೆ. ಅದಕ್ಕೆ ಅವಳು ಬರುವ ಎಲ್ಲಾ ಸಮಸ್ಯೆಗಳನ್ನು ದಾಟಿ ಮುಂದೆ ಸಾಗಿದಾಗ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗುತ್ತಾಳೆ ಎಂದು ತಿಳಿಸಿದರು. ಇನ್ನೋರ್ವ ಅತಿಥಿಗಳಾದ ಶ್ರೀವಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಮತಾ ಅವರು ಮಾತನಾಡಿ, ಮಹಿಳಾ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಪ್ರತಿನಿತ್ಯ ಮಹಿಳಾ ಆಚರಣೆಗಳಾಗಬೇಕು. ಕೇವಲ ಮಹಿಳೆಯರು ಶಿಕ್ಷಣ ಪಡೆದರೆ ಸಾಲದು. ಸಾಮಾಜಿಕ ಕಟ್ಟುಪಾಡುಗಳನ್ನು ಕುರಿತು ಮಹಿಳೆಯರಿಗೆ ಅರಿವನ್ನು ಮೂಡಿಸಬೇಕು ಎಂದು ತಿಳಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ
ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಪುಷ್ಪಲತಾ ವೈದ್ಯ ಮಾತನಾಡಿ, ಮಹಿಳೆಯರು ಸಾಮಾಜಿಕ ಕಟ್ಟುಪಾಡುಗಳನ್ನು ದಾಟಿ ಸಮಾಜ ಉನ್ನತ ಸ್ಥಾನಕ್ಕೇರಬೇಕು. ಮಹಿಳೆಯರು ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಂಡಾಗ ಮಾತ್ರ ಒಂದು ಸುಸಂಸ್ಕೃತ ಸಮಾಜವನ್ನು ಕಟ್ಟಲು ಸಾಧ್ಯವಿದೆ ಎಂದು ತಿಳಿಸಿದರು. ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಆರಂಭದ ಮೊದಲು ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ರಂಗೋಲಿ ಸ್ಪರ್ಧೆ, ಅಡುಗೆ ತಯಾರಿಸುವ ಸ್ಪರ್ಧೆ, ಪೇಪರ್ ಕ್ರಾಫ್ಟ್ ಹಾಗೂ ಬೇಬಿ ಶೋ ಇನ್ನಿತರ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ಸಂಸ್ಥೆಯ ಮಹಿಳಾ ಶಿಕ್ಷಕರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿಬಂದವು. ಪ್ರಿನ್ಸಿಪಾಲ್ ಮಾಧವ್ ಪೂಜಾರಿ ಎಲ್ಲರನ್ನೂ ಸ್ವಾಗತಿಸಿದರು. ಪಿಯುಸಿಯ ಪ್ರಾಂಶುಪಾಲರಾದ ನಯೀಂ ಗೋರಿ ಎಲ್ಲರನ್ನೂ ವಂದಿಸಿದರು. ಸಂಸ್ಥೆಯ ಶಿಕ್ಷಕರಾದ ಮಂಜುನಾಥ್ ಕಾರ್ಯಕ್ರಮ ನಿರ್ವಹಿಸಿದರು. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ತಾಪಮಾನದಿಂದ ಜಲಮಟ್ಟ ಕುಸಿಯುತ್ತಿದ್ದು ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿಗೆ ತತ್ವಾರ ಎದುರಾಗುವ ಲಕ್ಷಣಗಳಿವೆ. ಕಾರ್ಕಳ ಪಟ್ಟಣ ಪ್ರದೇಶಗಳಿಗೆ ಪ್ರಮುಖವಾಗಿ ನೀರು ಪೂರೈಕೆ ಮಾಡುವ ಮುಂಡ್ಲಿ ಅಣೆಕಟ್ಟಿನಲ್ಲಿ ಜಲಮಟ್ಟ ತೀವ್ರ ಮಟ್ಟದಿಂದ ಕುಸಿಯುತ್ತಿದ್ದು ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ ಎಂದು ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿ ರೂಪಾ ಜೆ ಶೆಟ್ಟಿಯವರು ಮಾಧ್ಯಮದೊಂದಿಗೆ ತಮ್ಮ ಕಚೇರಿಯಲ್ಲಿ ಹೇಳಿದರು. ನಂತರ ಮಾತನಾಡಿದ ಅವರು, ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪುರಸಭೆ ಮುಂದಿನ ದಿನಗಳಲ್ಲಿ ಹೊಸ ಕ್ರಮಕ್ಕೆ ಮುಂದಾಗಿದೆ. ಈ ಹಿಂದೆ ಪ್ರತಿನಿತ್ಯ ವಾರ್ಡಿನ ಎಲ್ಲಾ ಮನೆಗಳಿಗೆ ನೀರು ಬರುತ್ತಿದ್ದು ಮುಂದಿನ ಮಳೆಗಾಲದವರೆಗೆ ನೀರನ್ನು ಜನರು ಮಿತವಾಗಿ ಬಳಸಿಕೊಳ್ಳುವಂತೆ ಮುಖ್ಯಾಧಿಕಾರಿಯವರು ಮಾಧ್ಯಮದ ಮೂಲಕ ವಿನಂತಿಸಿಕೊಂಡರು. ಅಲ್ಲದೆ ಪ್ರತಿನಿತ್ಯ ಬರುತ್ತಿದ್ದ ನೀರು ಇನ್ನು ಎರಡು ದಿನಕ್ಕೊಮ್ಮೆ ಬರಲಿದೆ, ಹೀಗಾಗಿ ಜನರು ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ ಎಂದು ಮುಖ್ಯಾಧಿಕಾರಿಯವರು ತಿಳಿಸಿದರು. ಮುಂಡ್ಲಿ ಜಲಾಶಯ ಬತ್ತುತ್ತಿರುವ ಪರಿಣಾಮ ಮುಂದಿನ ದಿನಗಳಲ್ಲಿ ರಾಮಸಮುದ್ರದ ನೀರು ಇಡೀ ಪುರಸಭೆ ವ್ಯಾಪ್ತಿಗೆ ಆಧಾರವಾಗಲಿದೆ ಎಂದು ಹೇಳಿದರು. ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ನಮ್ಮ ಮುಂಡ್ಲಿ ಡ್ಯಾಮ್ ಇಂದ ದಿನಕ್ಕೆ ನಾವು 3.5 ML ನೀರು ಈಗಾಗಲೇ ಸರಬರಾಜು ಮಾಡ್ತಾ ಇದ್ದೇವೆ. ನಮ್ಮ ಪೇಟೆ ವ್ಯಾಪ್ತಿಯಲ್ಲಿ ನಾವು ಬೆಳಿಗ್ಗೆನೂ ಮತ್ತು ಸಾಯಂಕಾಲ ಎರಡು ಹೊತ್ತಲ್ಲಿಯೂ ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಈಗ ನಮ್ಮ ಮುಂಡ್ಲಿ ಡ್ಯಾಮಲ್ಲಿ ನೀರಿನ ಸ್ವಲ್ಪ ಅಭಾವ ಕಾಣ್ತಾ ಉಂಟು, ಸ್ವಲ್ಪ ಅದರದ್ದು ಮಟ್ಟ ಕೆಳಗೆ ಕೆಳಗೆ ಹೋಗ್ತಾ ಉಂಟು. ಹಾಗಾಗಿ ನಾವು ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ನಾವು ಒಂದೇ ಹೊತ್ತಿನಲ್ಲಿ ನಾವು ನೀರನ್ನು ಸರಬರಾಜು ಮಾಡ್ತೇವೆ. ಹಾಗೂ ನಾವು ಈಗಾಗಲೇ ಬಂಗ್ಲಗುಡ್ಡೆ ಸೈಡಲ್ಲಿ ಈಗಾಗಲೇ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡುವಂಥದ್ದು ಅದು ರುಟೀನ್ ಅದೇ ರೀತಿ ಹೋಗುತ್ತೆ. ಪೇಟೆಯಲ್ಲಿ ಮಾತ್ರ ನಾವಿನ್ನು ಒಂದೇ ಹೊತ್ತು ಕೊಟ್ಟು ಸ್ವಲ್ಪ ಜನರು ನಮಗೆ ಸಹಕರಿಸಬೇಕು. ಯಾಕೆಂದರೆ ಮಳೆ ಬಂದರೆ ಏನಾದರೂ ನಮಗೆ ಸಮಸ್ಯೆ ಆಗಲಿಕ್ಕಿಲ್ಲ, ಇಲ್ಲದಿದ್ದರೆ ಈ ಮಂತ್ ಕೊನೆ ತನಕ ನಮಗೇನು ಪ್ರಾಬ್ಲಮ್ ಇಲ್ಲ ಇವಾಗ. ಆದ್ರೂ ಜನ ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಯಾಕೆಂದರೆ ಪೈಪನ್ನು ಓಪನ್ ಆಗಿ ಇಡುವಂಥದ್ದು ಅಥವಾ ಗಿಡಗಳಿಗೆ ಹಾಕುವಂಥದ್ದು ಸ್ವಲ್ಪ ಮಿತವಾಗಿ ಬಳಸಬೇಕಂತ ನಾನು ಎಲ್ಲ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಎಲ್ಲರ ನಾನು ಒಂದು ವಿನಂತಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ನೀರನ್ನು ಸ್ವಲ್ಪ ಜಾಗೃತೆ ಆಗಿ ಬಳಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಮುಂಡ್ಲಿ ಡ್ಯಾಮಲ್ಲಿ ಈಗ ನೀರು ಸ್ವಲ್ಪ ಕೆಳಮಟ್ಟಕ್ಕೆ ಹೋದ್ರೂ ಮುಂದಿನ ದಿನದಲ್ಲಿ ನಮಗೆ ರಾಮ ಸಮುದ್ರದಲ್ಲಿ ಈಗ ಬೇಕಾದಷ್ಟು ನೀರು ಉಂಟು. ಆದರೆ ಒಂದೇ ಒಂದು ಸಮಸ್ಯೆ ಹೇಳಿದರೆ, ನಾವು ರಾಮ ಸಮುದ್ರದಿಂದ ನಾವು ನೀರು ಸರಬರಾಜು ಮಾಡುವಾಗ ನಮ್ಮ ಪಂಪಿದು ಒಂದು ಎಚ್ ಪಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಮುಂಡ್ಲಿ ಡ್ಯಾಮಿನಲ್ಲಿ ನಾವು ಹೇಗೆ ಸಪ್ಲೈ ಮಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ನಮಗೆ ರಾಮ ಸಮುದ್ರದ ನೀರನ್ನು ಸಪ್ಲೈ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಜನ ಸ್ವಲ್ಪ ನಮಗೆ ಕೋಪರೇಟ್ ಮಾಡಬೇಕು. ಯಾಕೆಂದರೆ ಒಂದೇ ರೀತಿಯಲ್ಲಿ ರಾಮ ಸಮುದ್ರದ್ದು ಹಾಗೂ ಮುಂಡ್ಲಿ ಡ್ಯಾಮಿದು ನೀರು ಒಂದೇ ರೀತಿ ಕೊಡಲಿಕ್ಕೆ ಬರುವುದಿಲ್ಲ. ನೀರುಂಟು ನಮ್ಮಲ್ಲಿ, ಜನ ಸಹಕರಿಸಬೇಕು ಅಂತ ನಾನು ಎಲ್ಲರ ಹತ್ರ ವಿನಂತಿಸ್ತೇನೆ. ಹಾಗೂ ನಮ್ಮಲ್ಲಿ ಈಗ ಟ್ಯಾಂಕರ್ ಸಪ್ಲೈ, ಲಾಸ್ಟ್ ಟೈಮ್ ಏನ್ ಮಾಡಿದ್ದೇವೆ ನಮ್ಮಲ್ಲಿಯೇ ಟ್ಯಾಂಕರಿಗೆ ನಾವು ಟೆಂಡರ್ ಹಾಕಿ ಸರಬರಾಜು ಮಾಡಿದ್ದೇವೆ. ಈ ಸಲ ಕಾರ್ಕಳ ಬರ ಡಿಕ್ಲೇರ್ ಆಗಿರುವುದರಿಂದ ತಹಶೀಲ್ದಾರ್ ಹಂತದಲ್ಲಿ ನಾವೀಗಾಗಲೇ ಟೆಂಡರ್ ಅನ್ನು ಆಹ್ವಾನಿಸಿದ್ದೇವೆ. ಹಾಗೂ ಈಗ ಕೆಲವರು ಟೆಂಡರ್ ಯಾರು ಹಾಕದ ಕಾರಣ ಇನ್ನು ನಾವು ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಯಾರಲ್ಲೆಲ್ಲ ಟ್ಯಾಂಕರ್ಸ್ ಉಂಟು ಅಂಥವರು ನಮಗೆ ಸಹಕಾರ ಕೊಟ್ಟು ನೀರು ಸರಬರಾಜು ಮಾಡಲಿಕ್ಕೆ ಅವರು ನಮ್ಮೊಂದಿಗೆ ಕೈಜೋಡಿಸಬೇಕಂತ ಎಲ್ಲ ನಮ್ಮ ಯಾರೆಲ್ಲ ಟ್ಯಾಂಕರ್ ಓನರ್ಸ್ ಇದ್ದಾರೆ ಅವರ ಹತ್ರ ಸಹ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಅರುಣ್ ಭಟ್, ಕಾರ್ಕಳ. ಹೊನ್ನಾವರ ತಾಲೂಕಿನ ಗುಣವಂತೆಯ ಕೆರಮನೆ ಶಂಭು ಹೆಗಡೆ ಬಯಲು ರಂಗಮಂದಿರದಲ್ಲಿ
14ನೇ ರಾಷ್ಟ್ರೀಯ ನಾಟ್ಯೋತ್ಸವದ 2ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರು ಚಿಂತಕರಾದ ಎಂಎಲ್ ಸಾಮಗ ಮಲ್ಪೆ ಇವರಿಗೆ ಕೆರವನೆ ಗಜಾನನ ಹೆಗಡೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿ, ಸಾಮಗ ಮನೆತನಕ್ಕೂ ಕೆರಮನೆ ಮನೆತನಕ್ಕೂ ಅನಾದಿ ಕಾಲದ ನಂಟಿದೆ. ಸಂತೋಷ ಮತ್ತು ಸಂಕೋಚ ಎರಡೂ ಭಾವದಿಂದ ಪ್ರಶಸ್ತಿಯನ್ನು ಧನ್ಯತಾ ಭಾವದಿಂದ ಸ್ವೀಕರಿಸಿದ್ದೇನೆ. ಕೆರಮನೆಯ ಮೂರು ತಲೆಮಾರಿನ ಕಲಾವಿದರ ಸಂಗಡ ವೇಷ ಮಾಡಿ ಸಾರ್ಥಕತೆ ಮತ್ತು ಸಾತ್ವಿಕ ಭಾವ ಪಡೆದಿದ್ದೇನೆ ಎಂದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದರಾದ ಐರೋಡಿ ಗೋವಿಂದಪ್ಪ, ಹಿರಿಯ ಪ್ರಸಂಗಕರ್ತರಾದ ಕಂದಾವರ ರಘುರಾಮ್ ಶೆಟ್ಟಿ ಮತ್ತು ಶಿಕ್ಷಣ ತಜ್ಞರು ಬರಹಗಾರರು ಆದ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಇವರಿಗೆ ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಸನ್ಮಾನವನ್ನು ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಐರೋಡಿ ಗೋವಿಂದಪ್ಪನವರು, ನನ್ನ ಕಲಾ ಬದುಕಿನ ಪಥದಲ್ಲಿ ಪಡೆದ ಎಲ್ಲಾ ಸನ್ಮಾನಕ್ಕಿಂತ ಈ ವೇದಿಕೆಯಲ್ಲಿ ಪಡೆದ ಸನ್ಮಾನ ವಿಶೇಷವಾದದ್ದು ಮತ್ತು ಅನನ್ಯವಾದದ್ದು ಎಂದು ತಿಳಿಸಿದರು. ಕಂದಾವರ ರಘುರಾಮ್ ಶೆಟ್ಟಿಯವರು ಮಾತನಾಡಿ, 38 ಪ್ರಸಂಗ ಬರೆದ ನನ್ನನ್ನು ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಿದ್ದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಚಂದ್ರಶೇಖರ್ ದಾಂಬಳೆ ಮಾತನಾಡಿ, ಯಕ್ಷಗಾನದ ಸ್ವರೂಪದ ರಕ್ಷಣೆಗಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೇನೆ ಎಂದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಉದ್ಯಮಿಗಳು ಕಲಾ ಪೋಷಕರು ಆದ ಕೃಷ್ಣಮೂರ್ತಿ ಮಂಜರು, ಇವರು ಕಲೆ ಮತ್ತು ಕಲಾವಿದ ಆ ಊರಿನ ಅಸ್ಮಿತೆಯನ್ನು ವೃದ್ಧಿಗೊಳಿಸುತ್ತಾ ಊರಿಗೆ ಕೀರ್ತಿಯನ್ನು ತರುತ್ತಾರೆ. ಅಂತೆಯೇ ಕೆರಮನೆ ಹೇಳುವ ಊರು ಯಕ್ಷಗಾನದಿಂದ ಬೆಳೆದಿದೆ, ಇದು ಇನ್ನಷ್ಟು ವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು. ಕಲಾ ಪೋಷಕರಾದ ವೆಂಕಟರಮಣ ಹೆಗಡೆ, ಅಪೋಲೋ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ನಾರಾಯಣ ಹೆಗಡೆ ಮತ್ತು ಊರಿನ ಮುಖಂಡರಾದ ಗಣಪಯ್ಯ ಗೌಡ ಶುಭ ಹಾರೈಸಿದರು. ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯ ವಿಮರ್ಶಕರಾದ ಎಂ ಪ್ರಭಾಕರ್ ಜೋಶಿಯವರು ಮಾತನಾಡಿ, ಇಂದಿನ ಯಕ್ಷಗಾನ ಅಪಾಯದ ಸ್ವರೂಪದಲ್ಲಿದೆ. ಪಾರಂಪರಿಕ ವೇಷಗಳು ಮತ್ತು ಪೌರಾಣಿಕ ಪ್ರಸಂಗಗಳು ಆಧುನಿಕ ಯಕ್ಷಗಾನ ಪರಂಪರೆ ಮರೆಮಾಚಿದೆ. ಈ ಅಪಾಯವನ್ನು ತಡೆಯುವ ವಿಷಯ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಭಿನಯದ ರಹಸ್ಯವನ್ನು ತಿಳಿದ ಅಪರೂಪದ ಕಲಾವಿದ ಗಜಾನನ್ ಹೆಗಡೆಯಾಗಿದ್ದರು ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಡಾಕ್ಟರ್ ಎಂಎಲ್ ಸಾಮಗ ಇವರು ಗಜಾನನ್ ಹೆಗಡೆ ಪ್ರಶಸ್ತಿಗೆ ಅರ್ಹ ವ್ಯಕ್ತಿ ಎಂದು ಅಭಿಪ್ರಾಯಪಟ್ಟರು. ಸಮಿತಿಯ ಕಾರ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಕಾಶಿ ಸ್ವಾಗತಿಸಿದರು. ನಾರಾಯಣ್ ಯಾಜಿ ಸಾಲೆಬೈಲು ಅಭಿನಂದನಾ ನುಡಿಯನ್ನಾಡಿದರು. ಕೆರೆಮನೆ ಶಿವಾನಂದ ಹೆಗಡೆ ವಂದಿಸಿದರು. ಎಸ್ಜಿ ಭಟ್ ಮತ್ತು ಮಹೇಶ್ ಹೆಗಡೆ ಮಾಳ್ಕೋಡ್ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರ ಧಾತು ಗೊಂಬೆಯಾಟ ತಂಡ ಬೆಂಗಳೂರು ಇವರಿಂದ ಅಷ್ಟಾವಕ್ರ ಗೊಂಬೆಯಾಟ ಪ್ರದರ್ಶಿಸಲ್ಪಟ್ಟಿತು. ಶ್ರೀ ವಿಜಯ ಹೆಗಡೆ ಬೆಂಗಳೂರು, ಮಯೂರ್ ಬೆಂಗಳೂರು, ಅಮರ್ ಕೌಶಿಕ್ ಮೈಸೂರು, ಅನೂಪ್ ಕೃಷ್ಣ ಮೈಸೂರು, ಶ್ರೀಧರ್ ಹೆಗಡೆ ಕೆರಮನೆ ಇವರಿಂದ ಉಪಾಸನಾ ಸಂಗೀತ ಧ್ವನಿ ಮುದ್ರಣ ಪ್ರದರ್ಶನ ಪ್ರದರ್ಶಿಸಲ್ಪಟ್ಟಿತು. ಕಲಾ ಗಂಗೋತ್ರಿ ಬೆಂಗಳೂರು ಇವರಿಂದ ಮುಖ್ಯಮಂತ್ರಿ ಎಂಬ ಆಖ್ಯಾನ ನಾಟಕ ಪ್ರದರ್ಶಿಸಲ್ಪಟ್ಟಿತು. ಪ್ರಧಾನ ಪಾತ್ರದಲ್ಲಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಪಾತ್ರ ನಿರ್ವಹಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಚುನಾವಣಾಧಿಕಾರಿ ಚಂದ್ರಯ್ಯ ಮನವಿ ಮಾಡಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು, ತಿದ್ದುಪಡಿಗೆ ಮನವಿ ಸಲ್ಲಿಸಲು ಈ ತಿಂಗಳ 25ರವರೆಗೆ ಅವಕಾಶ ನೀಡಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ತಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕು ಎಂದು ತಿಳಿಸಿದ ಚುನಾವಣಾಧಿಕಾರಿ ಚಂದ್ರಯ್ಯ, ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದಂತೆ ಎಚ್ಚರ ವಹಿಸಲಾಗಿದೆ. ಚುನಾವಣಾ ಅಕ್ರಮಗಳು ನಡೆಯುತ್ತಿರುವುದು ಕಂಡುಬಂದರೆ ಸಾರ್ವಜನಿಕರು ಚುನಾವಣಾ ಶಾಖೆ ಅಥವಾ ತಾಲೂಕು ಕಚೇರಿಗೆ ಇಲ್ಲವೇ ಪೊಲೀಸರಿಗೆ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಪಾರದರ್ಶಕವಾಗಿ ಪಕ್ಷಾತೀತವಾಗಿ ಆಗಬೇಕಾದ್ರೆ ರಾಜಕೀಯ ಪಕ್ಷಗಳ ಒಂದು ಸಹಕಾರ ಬೇಕಾಗಿದೆ.
ಎಲ್ಲೂ ಕೂಡ ಉಲ್ಲಂಘನೆ ಆಗದೆ ಇದ್ದಂತೆ ನಾವು ಪ್ರಚಾರ ಮತ್ತು ರ್ಯಾಲಿಗಳೇನಿದೆ ಅದು ಮಾಡ್ಬೋದು, ಬಟ್ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಉಲ್ಲಂಘನೆ ಮಾಡಿದ್ರೆ ನಮ್ಮ ಹಂತದಲ್ಲಿ ಏನು ಚುನಾವಣಾ ಆಯೋಗದ ನಿರ್ದೇಶನಗಳೇನಿದೆ ಅದರಂತೆ ನಾವು ಕ್ರಮ ತಗೊಂತೀವಿ ಅಂತೇಳಿ ಕೆಲವು ಮಾಹಿತಿಯನ್ನು ಅವ್ರಿಗೆ ಕೊಡಬೇಕಾಯಿತು. ಸೊ ಹಾಗಾಗಿ ಚುನಾವಣಾ ಅಧಿಕಾರಿ ಸಹಾಯಕ ಚುನಾವಣಾಧಿಕಾರಿಯಾಗಿ ತಾಲೂಕಿನ ಏನು ರಾಜಕೀಯ ಪಕ್ಷಗಳ ಮುಖಂಡರಿಂದ ಅವ್ರ ಕರೆದು ಮೀಟಿಂಗ್ ಮಾಡಿ ಅವ್ರಿಗೇನು ಕೆಲವು ನಿರ್ದೇಶನಗಳು ಏನು ಕೊಡಬೇಕಾಯಿತು ಅದನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ತಾಲೂಕಿನಲ್ಲಿ ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಡಾಕ್ಟರ್ ಲೋಕೇಶ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗುಂಡ್ಲುಪೇಟೆ ತಾಲೂಕಿನ ಮಳವಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಮಲೆಮಹದೇಶ್ವರ ಜಾತ್ರೆಯಲ್ಲಿ ಶ್ರೀ ಮಹದೇಶ್ವರ ರಥೋತ್ಸವ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಗುಂಡ್ಲುಪೇಟೆ ತಾಲೂಕಿನ ಮಳವಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಮಲೆಮಹದೇಶ್ವರ ಜಾತ್ರೆಯಲ್ಲಿ ಶ್ರೀ ಮಹದೇಶ್ವರ ರಥೋತ್ಸವ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಶ್ರೀ ಮಲೆಮಹದೇಶ್ವರ ರಥಕ್ಕೆ ಈಡುಗಾಯಿ ಒಡೆಯುವುದರ ಮುಖಾಂತರ ದೇವರ ಕೃಪೆಗೆ ಪಾತ್ರರಾದರು. ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಶ್ರೀ ಮಲೆಮಹದೇಶ್ವರ ಉತ್ಸವ ಮೂರ್ತಿಯನ್ನು ಗ್ರಾಮದ ಬೀದಿಗಳಲ್ಲಿ ವಾದ್ಯಗಳ ಮೂಲಕ ನಂದಿ ಕಂಬ, ವೀರಗಾಸೆ, ಸತ್ತಿಗೆ ಸುರಿಪಣಿ ಮತ್ತು ಕಣ್ಣ ಕನ್ನಡಿ ಹಾಲರುವೆ ಜೊತೆಗೂಡಿ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಭಕ್ತಾದಿಗಳು ಆಗಮಿಸಿದ್ದರು ಮತ್ತು ಗ್ರಾಮದ ಮುಖಂಡರುಗಳು, ಯುವಕರು, ಗ್ರಾಮಸ್ಥರುಗಳು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಕಾವೆಟ್ಟು ಎಳ್ನಾಡು ಗುತ್ತುಮಾರಿ ದಂಪದ ಬಲಿ ನೇಮೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ದಿವಂಗತ ಶಿವಪ್ಪ ಹೆಗಡೆ ವೇದಿಕೆಯಲ್ಲಿ ನಡೆಯಿತು. ಕಾವೆಟ್ಟು ಎಳ್ನಾಡು ಗುತ್ತುಮಾರಿ ದಂಪದ ಬಲಿ ನೇಮೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ದಿವಂಗತ ಶಿವಪ್ಪ ಹೆಗಡೆ ವೇದಿಕೆಯಲ್ಲಿ ನಡೆಯಿತು. ಕಾವೆಟ್ಟು ಎಳ್ನಾಡು ಗುತ್ತು ಗುರಿಕಾರ ಸುಂದರ ಹೆಗಡೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಐಕಳ ಭಾವ ದಯಾನಂದ ಶೆಟ್ಟಿ, ಷಣ್ಮುಖಾನಂದ ಸಭಾಗೃಹದ ಮಾಲಕರಾದ ನಾರಾಯಣ ಬಿ ಪೂಜಾರಿ ಬೆಳವಾಯಿ, ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ನವೀನ್ ಹೆಗಡೆ ಕಾರ್ಕಳ, ನಿವೃತ್ತ ಶಿಕ್ಷಕ ಶಿವಣ್ಣ ಹೆಗಡೆ, ಉಪನ್ಯಾಸಕ ವಿದ್ಯಾಧರ್ ಹೆಗಡೆ, ಮನೋಜ್ ಹೆಗಡೆ, ವಿಶ್ವನಾಥ್ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಎಳ್ನಾಡು ಗುತ್ತುನ ಗುರಿಕಾರ ಸುಂದರ ಹೆಗಡೆಯವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಶೈಲಜಾ ಹೆಗಡೆ ಕಾರ್ಯಕ್ರಮ ನಿರೂಪಿಸಿ ಮನೀಷಾ ಹೆಗಡೆ ಧನ್ಯವಾದವಿತ್ತರು. ಬಳಿಕ ಮಾರಿದೊಂಪದ ಬಲಿ ನೇಮೋತ್ಸವ ನೆರವೇರಿತು. ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ. ರಕ್ತ ನೇತ್ರ ಮಹಾಗೋ ರಕ್ತ ರೋಮಾಂಗಿತಂಗ ಚುಷ್ಪಾದ ಮಹಾಭಿಮುಗ್ರ ರೂಪಂ ಭಯಂಕರಂ ಮುಖ್ಯಮಂತ್ರಿ ರಾಜ್ಯಸಭಾ ರಾಹಿಡ ಗುತ್ತು
ಕೇಳಲಿಕ್ಕೆ ಗೋವಿಂದ ಹರಿ ಗೋವಿಂದ, ದುರ್ಗಾದೇವಾದಕ್ಕೆ ಗೋವಿಂದ ಹರಿ ಗೋವಿಂದ, ಪರಮದೇವಾದಕ್ಕೆ ಗೋವಿಂದ ಹರಿ ಗೋವಿಂದ, ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಭ್ಯೋ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.